ಇಲ್ಲಿ ಒಡಿಗೆ ಶುರುವಾದರೆ ಹಿಂದ್ಗಡೆಗೆ ಕುಂಡಿಗಳಿಗೆ ತೊಡೆಗಳಿಗೆ ಒಡಿಗೆ ಶುರುವಾಗ್ಬಿಟ್ರೆ ನೀಟಾಗಿ ಚರ್ಮನ ಹಂಗೆ ಒಂಥರ ಯಾವುದು ನಾವು ಇದನ್ನು ಪರಂಗಿ ಹಣ್ಣು ತೆಗ್ದಂಗೆ ಬಂದ್ಬಿಡುತ್ತೆ. ಓಕೆ, ಗ್ಯಾರಂಟಿ ಈ ಸರಿ ಇವನು ಚಂದು ಒಡೆದಾಕ್ತಾನೆ ಕುಳ್ಳನಾರಾಯಣ ಮತ್ತು ಪೇಟೆನಾಗಿನ ಹುಡುಗರುಗಳು ಬಿಡುವುದಿಲ್ಲ ಈ ಸರಿ. ಚಂದು ಅಂದರೆ ಇವರು ಸೋಮನ ಅಸೋಸಿಯೇಟ್, ಇವರು ಸೋಮ ಬಿಡ್ಡ ರಾಜಶೇಖರ ಇವನ ಅಸೋಸಿಯೇಟು. ಈ ಕುರ್ಪಿ ಅಂತ ಟಿಬೆಟಿಯನ್ ಕುರ್ಪಿ ಬರುತ್ತಲ್ಲ ಹಾಕಿ ಹಿಂಗೆ ಹೊಡೆದು ಒಂದು ಫುಲ್ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೂ ಮೇನ್ ಕತ್ತರಿಸ್ಬಿಡ್ತಾನೆ. ರೌಡಿಗಳಲ್ಲಿ ಗ್ಲ್ಯಾಮರಸ್ ಅಂತ ಅನ್ಸೋದು ಅಂದರೆ ನೋಡಿದ ನಾನು ಆಗ್ಬೇಕಪ್ಪ ಈ ಥರ ಅಂತ ಅನ್ಸೋ ಥರ ಮಾಡಿದ್ದು ಡೆಡ್ಲಿ ಸೋಮನ್. ಹೌದೌದು, ಅಂದರೆ ಆ ಮಟ್ಟದಲ್ಲಿ ಅವನಿಗೆ ಫೋರ್ಸ್ ಕೊಟ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿಬಿಟ್ರು. ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ? ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ಈ ಕಥಾನಕವನ್ನು ವಿಸ್ತೃತವಾಗಿ ಹೇಳ್ತಿರುವಂತಹ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್. ಸರ್, ನಿಮಗೆ ಸ್ವಾಗತ, ನಮಸ್ಕಾರ ಕಾರ್ಯಕ್ರಮಕ್ಕೆ. ನಾವು ಬೆಂಗಳೂರು ಅಂಡರ್ ವರ್ಲ್ಡ್ ಮಾಡ್ತಾ ಇದ್ದೀವಿ, ಬೆಂಗಳೂರು ಅಂಡರ್ ವರ್ಲ್ಡ್ ಜೊತೆಗೆ ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ ರೀಲ್ ಕೂಡ ಮಾಡ್ತಾ ಇದ್ದೀವಿ. ಸೈಡ್ ರೀಲ್ ಒಂದಷ್ಟು ದಿನಗಳಿಂದ ಬಂದಿಲ್ಲ. ನೀವು ಕೇಳುವಂಥ ಪ್ರಶ್ನೆಗಳನ್ನ ಇಟ್ಕೊಂಡು, ನೀವು ಕೇಳುವಂಥ ಅನುಮಾನಗಳನ್ನ ಇಟ್ಕೊಂಡು ಅದಕ್ಕೆ ಪರಿಹರಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಎರಡೂ ಸೀರೀಸನ್ನು ದಯವಿಟ್ಟು ನೋಡಿ, ತುಂಬ ಜನ ನೋಡ್ತಾ ಇದ್ದಾರೆ, ಅದಕ್ಕೆ ತುಂಬ ಧನ್ಯವಾದಗಳು. ಸರ್, ನಾವು ಬೆಂಗಳೂರು ಅಂಡರ್ ವರ್ಲ್ಡ್ನ ಒಂದು ಥಿಕ್ ಅಂದರೆ ಮಧ್ಯದಲ್ಲಿದ್ದೀವಿ ಅಂತ ಅನಿಸ್ತಾ ಇದೆ. ಒಂದು ಬಿಕಾಸ್ ಇಬ್ಬರು ಘಟಗಳು ಉರುಳೋಗಿವೆ ಆಲ್ರೆಡಿ. ಈಗ ಅಗ್ನಿ ಶ್ರೀಧರ್, ಬಚ್ಚನ್ ಮತ್ತು ಮುತ್ತಪ್ಪರೈ ಇವರು ಉಳ್ಕೊಂಡಿದ್ದಾರೆ, ಅವ್ರದ್ದು ಒಂದಷ್ಟು ನಡೀತಾ ಇದೆ. ಮಧ್ಯದಲ್ಲಿ ನನ್ನ ಪ್ರಕಾರ ಪೊಲೀಸರಿಗೆ ತುಂಬ ಕೆಲಸ ಇರೋಂಥ ಟೈಮ್ ಅಂತ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಲಾಸ್ಟ್ ಟೈಮಲ್ಲಿ ನಾವು ಪೇಟೆ ನಾಗನ್ ಮರ್ಡರ್ ಬಗ್ಗೆ ಹೇಳಿದ್ರಿ, ಮತ್ತು ಪೇಟೆ ನಾಗನ್ ಮರ್ಡರ್ ಮಾಡಿದವರೆಲ್ಲ ಜೈಲಿಗೆ ಹೋದರು ಎಕ್ಸೆಪ್ಟ್ ಬಿಡ್ಡ, ಅದನ್ನು ಹೇಳಿದ್ರಿ ಸರ್ ನಾವು. ಸೊ ಪೇಟೆ ನಾಗನ ಈ ಮರ್ಡರ್ನ ಸಿಗ್ನಿಫಿಕೆನ್ಸ್ ಏನು ಸರ್, ಮತ್ತು ಅದಾದಮೇಲೆ ನಡೆಯುವಂಥ ಘಟನಾವಳಿಗಳು ಏನಾಗ್ತವೆ ಸರ್? ನೋಡಿ, ಪೇಟೆ ನಾಗ ಮರ್ಡರ್ ಆದದ್ದೇ ಕಾಟನ್ಪೇಟೆಯಲ್ಲಿ ಆ್ಯಕ್ಚುಲಿ ಅಷ್ಟೊಂದು ರೌಡಿಸಮ್ ಭುಗಿಲೆದ್ದು ಕಾರಣ ಆಗಿತ್ತು. ಅದಕ್ಕೆ ಮೊದಲೇ ವಸಂತಂದಾಗಿತ್ತು, ಅದು ಅವರ ವೈರತ್ತುಗಳೆಲ್ಲ ಆಗ್ಬಿಡ್ತದು. ಏನೋ ಮಾಡೋಕೆ ಹೋಗಿ ಮಹಾ ಅಹಂ ತೋರಿಸ್ಕೊಳ್ಳೋಕ್ಕೋಸ್ಕರ ವಸಂತನ ಮರ್ಡರ್ ಆಗಿತ್ತು. ಅದು ಬಿಟ್ಟರೆ ಪೇಟೆನಾಗಂದು ಮರ್ಡರ್ ಮಾಡಲೇಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಪೇಟೆನಾಗನ ಮರ್ಡರ್ ಮಾಡ್ತಾರೆ. ಸೋಮ, ಬಿಡ್ಡ, ಆಮೇಲೆ ರಾಜಶೇಖರ, ಮತ್ತು ತಕಾಳಿ ಬಾಬು, ಇನ್ನೊಂದು 4 ಜನ ಸೇರಿಕೊಂಡು ಆ ಒಂದು ಮರ್ಡ್ರು ಆ ಪೇಟೆ ಕಾಟನ್ಪೇಟೆ ಏನಿತ್ತಲ್ಲ ಆ ಭಾಗದಲ್ಲಿರ್ತಕ್ಕಂಥ ರೌಡಿಸಮ್ಗೆ ನನ್ನ ಲೆಕ್ಕದಲ್ಲಿ ಒಂಥರ ಪೆಟ್ರೋಲ್ ಆಗ್ತಂಗೆ ಆಗಿದೆ. ಅಲ್ಲಿಗೆ ಬೆಂಕಿ ಇಕ್ತಂಗೆ ಆಗ್ತಾ ಅಲ್ಲಿಗೆ ಅಲ್ಲಿವರೆಗೂ ಅಷ್ಟೊಂದು ಬಲಾಢ್ಯವಾದಂತಹ ಎರಡು ಪಡೆಗಳು ಉಟ್ಕೊಂಡದ್ದೇ ಆಗಲಿ, ಆಮೇಲೆ ಭಾಳ ವೈರತ್ವದಿಂದ ಒಬ್ರಿಗೊಬ್ಬರು ಹುಡುಕಾಡುವಂಥದ್ದೇ ಭಾಳ ಕಮ್ಮಿ ಇತ್ತು ಅಲ್ಲಿ. ಅಲ್ಲಿ ಮೊದಲೇ ಅದು ವ್ಯಾಪಾರ ಕೇಂದ್ರ ಅದು. ಪೇಟೆನಾಗೊಂದು ಯಾವಾಗ ಮರ್ಡರ್ ಆಗ್ತಕ್ಕ, ಯಾಕೆಂದರೆ ಪೇಟೆನಾಗ ಭಾಳ ಬಲವಾಗಿದ್ದ ಅಲ್ಲಿ ಆ ಭಾಗದಲ್ಲಿ. ಅಷ್ಟೊತ್ತಿಗಾಗಲೇ ಬೇರೆ ಬೇರೆ ಇದ್ದಂಥ ಕೆಲವಷ್ಟೆಲ್ಲ ರೌಡಿಗಳೆಲ್ಲ ಬೆಳಗ್ಗೆ ಎದ್ದ ಅಂತ ಅಂದರೆ ನರ್ತಕಿ ಥಿಯೇಟ್ರು, ಬೆಳಗ್ಗೆ ಎದ್ದ ಅಂತ ಅಂದರೆ ಅಭಿನಯ ಥಿಯೇಟ್ರು, ಬೆಳಗ್ಗೆ ಎದ್ದರೆ ಕೆಂಪೇಗೌಡ ಥಿಯೇಟ್ರು, ಹೀಗೆ ಎಲ್ಲ ಥಿಯೇಟ್ರ್ಗಳ ಹತ್ರ ಸುಮಾರು ಜನ ಈ ಕೆಳಗಡೆ ಇರ್ತಕ್ಕಂಥ ಸಣ್ಣ ಪುಟ್ಟ ಅವರೆಲ್ಲ ಹೋಗ್ಬಿಟ್ಟು ಬ್ಲ್ಯಾಕ್ ಟಿಕೆಟ್ ಹೋಗ್ಬಿಡ್ತಿದ್ರು. ಅವ್ರ ಉದ್ಯೋಗವೇ ಈ ಒಂದು ರೌಡಿಸಮ್ಗಳು ಮಾಡ್ತಾ ಇರ್ತಕ್ಕಂಥ ಮೊದಲನೇ ದರ್ಜೆ ಬಿಟ್ಟು ಎರಡನೇ ದರ್ಜೆ ಮೂರನೇ ದರ್ಜೆ ಇದೇ ದಂಧ ಮಾಡ್ತಿದ್ದ ಬ್ಲ್ಯಾಕ್ ಟಿಕೆಟ್. ಬ್ಲ್ಯಾಕ್ ಟಿಕೆಟ್ ಹಾಗೆ ಎಲ್ಲ ಪಿಕ್ಚರ್ಗಳು ಆಲ್ಮೋಸ್ಟ್ ಆಲ್ ಎಲ್ಲ ಪಿಕ್ಚರ್ಗಳಿಗೆ ಡಿಮ್ಯಾಂಡ್ ಇರ್ತಿತ್ತು. ಅಷ್ಟೇ ಥಿಯೇಟ್ರ್ಗಳಿಗೆ ತುಂಬ ಜನ ಬೆಂಗಳೂರಿಗೆ ಬರ್ತಿದ್ರು. ಅಲ್ಲಿ ಸ್ಕೇರ್ ಸಿಟಿ ಉಂಟು ಮಾಡಿಬಿಡೋರು, ಇವರೆಲ್ಲ ಕೊಂಡ್ಕೊಬಿಟ್ಟು ಏನು ಮಾಡಿಬಿಡೋರು, ಇಟ್ಕೊಬಿಟ್ಟು ಕಂಟ್ರೋಲ್ಗೆ ತೊಗೊಬಿಡೋರು. ಒಂದು ಕಾಲಕ್ಕೆ ಮೆಜೆಸ್ಟಿಕ್ ಅಂದರೆ ನಾವೇನಂತೀವಿ ಇವತ್ತಿಂದು 50ಕ್ಕೂ ಹೆಚ್ಚು ಥಿಯೇಟರ್ಗಳು ಅಂದರೆ ಮುಚ್ಚೋಗಿದೆ ಸರ್ ಈಗ. ಮತ್ತು ನನಗನ್ಸುತ್ತೆ ನೀವು ಹೇಳಿದಾಗ ಬ್ಲ್ಯಾಕ್ ಟಿಕೆಟ್ ಮಾಡ್ತಿದ್ರು ಅಂದರೆ ಈಗಿನ ಮಕ್ಕಳಿಗೆ ನಾವು ಹೇಳಿದರೆ ಬಹುಶಃ ಅದು ಏನು ಅಂತ ಒಂದು ಅರ್ಥ ಆಗದೆ. ಹೌದೌದು, ಅವ್ರಿಗೆ ನಾವು ಅರ್ಥ ಮಾಡಿಸೋದೆ ಕಷ್ಟ ಆಯ್ತದೆ. ಬ್ಲ್ಯಾಕ್ ಟಿಕೆಟ್ ಅಂದರೆ ಹೌದು, ಈ ಥರ ಹೋದ್ರೆ ಟಿಕೆಟ್ ಇರ್ತಿರಲಿಲ್ಲ, ಎಲ್ಲ ಕೊಂಡ್ಕೊ ಇಟ್ಕೊಬಿಟ್ಟಿರೋರು, ಅದು 10 ರೂಪಾಯಿ ಟಿಕೆಟ್ ಆದರೆ 20 ರೂಪಾಯಿಗೆ ತಗೊಂಡು ನಮ್ಗೆ ಟಿಕೆಟ್ ಕೊಡ್ತಿದ್ರು. ಇದೆಲ್ಲ ಕೇಳಿದಾಗ ಹೌದಾ ಹೆಂಗೆ ಇದು ಯಾವ ಥರ ತೊಗೊಬಿಡ್ತಾರೆ ಅವರು, ಇವರೆಲ್ಲ ಇವ್ರಿಗೆ ಹೆಂಗೆ ಕೊಟ್ಬಿಡ್ತಾರೆ, ಇರಲಿಲ್ವಾ ಅಂತ ಕೇಳ್ತಾರೆ ಅವ್ರು. ಅದನ್ನೆಲ್ಲ ನಾವು ಕನ್ವಿನ್ಸ್ ಮಾಡೋಷ್ಟೊತ್ತಿಗೆ
ಸುಮಾರು ಕನ್ಫ್ಯೂಷನ್ ಆಗ್ತಾರೆ. ಹೌದೌದು, ಬದುಕಿದ್ದೇ ಸುಮಾರು ಇಂಥದ್ದೆಲ್ಲ ದಂಧೆಗಳು ಮಾಡಿಕೊಂಡು ಅಲ್ಲಿ ಸುಮಾರು ಜನಗಳು ಈ ಹೊರಗಡೆಯಿಂದ ಬಂದಂಥ ಜನ ಎಲ್ಲೆಲ್ಲಿಂದನೋ ಬಂದು ಬದುಕಿರೋರೇ ಈ ಬ್ಲಾಕ್ ಟಿಕೆಟ್ಗೆ ಸಂಬಂಧಪಟ್ಟಂಥ ಇದರಲ್ಲಿ ಬಂದು ಬದುಕಿದ್ದಾರೆ ಅವರು. ಈ ಒಂದು ಬ್ಲಾಕ್ ಟಿಕೆಟ್ ಯಾವಾಗ ನಡೀತಾ ಇತ್ತಲ್ಲ ಅದರಲ್ಲಿ ಇವರೆಲ್ಲ ನಡೆಸ್ತಾ ಇದ್ರು. ಈ ಪೇಟೆನಾಗ ಹುಡುಗರು ಕೆಲಸಲ್ಲ ಕೆಲಸಗಳು ಮಾಡ್ತಾ ಅದೇ ಥರದ್ದೆಲ್ಲ ಮಾಡ್ತಾಯಿದ್ರು. ಮತ್ತು ಒಳಗಡೆ ಲಾಡ್ಜ್ಗಳೇನು ಇರ್ತಾವಲ್ಲ ಆ ಲಾಡ್ಜ್ಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ಲಾಡ್ಜ್ಗಳಲ್ಲಿ ಕೆಲಸ ಮಾಡುವಂಥವ್ರೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಜನ. ಆಮೇಲೆ ಲಾಡ್ಜ್ಗಳಿಗೆ ಪಿಕಪ್ ಮಾಡಬೇಕಲ್ಲ ಜನಗಳನ್ನ, ಮೆಜೆಸ್ಟಿಕ್ಕಿಂದ ರೈಲ್ವೆ ಸ್ಟೇಷನಿಂದ ಪಿಕಪ್ ಮಾಡಬೇಕಲ್ಲ. ಅದಕ್ಕೆ ಇವ್ರದೇ ಆದಂಥ ಪೋರ್ಟರ್ಗಳು ಯಾರು ಆಟೋಗಳು ಅವರೇ ಇಟ್ಕೊಂಡಿದ್ರು ಆಟೋಗಳು ಮತ್ತು ಈ ಥರದ್ದೆಲ್ಲನೂ ಅವರ ಕೂರಿಸ್ಕೊಂಡು ಅವರೇ ಹೋಟ್ಲಿಗೆ ಕರ್ಕೊಂಡ್ಬಿಡೋದು, ಅವರೇ ಹೇಳ್ತಾರೆ ಇಂಥ ಕಮಿಷನ್. ಹಾಗೆ ಅಲ್ಲಿ ಈ ಥರದ್ದು ಒಂದು ಲಾಡ್ಜ್ಗಳ ಕಾಂಪಿಟೇಷನ್ಗಳು ತುಂಬ ಇತ್ತಾಗ. ಲಾಡ್ಜ್ನ ಲೋಡ್ ಮಾಡಬೇಕಲ್ಲ ತಂದು ಟ್ರಾನ್ಸ್ಫರ್ ಇದರಿಂದ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟೇಷನಿಂದ ಅವ್ರದ್ದೇ ಆದಂಥ ಪೋರ್ಟರ್ ಆಟೋಗಳು ಇಟ್ಕೊಬಿಟ್ಟಿದ್ರು ಅವರು. ಅವರೇ ಅಲ್ಲಿಂದ ಬಂದು ಕೇಳಿದವ್ರಿಗಿಂತ ಲಾಡ್ಜ್ ಒಳ್ಳೆ ಚೆನ್ನಾಗಿದೆ ಇಂಥವ್ರು ಕಮ್ಮಿ ಸಿಗ್ತದೆ ಭಾಳ ಒಳ್ಳೆ ನೀರಿದೆ ಒಳ್ಳೆ ಸ್ವೀಟ್ ವಾಟರ್ ಬಿಸಿನೀರು ನಿಮಗೆ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಎಲ್ಲ ಹತ್ರನೇ ಇಲ್ಲ ಇದೆ ಅಂತೇಳಿ ಹೋಗ್ಬೇಕು ಅವ್ರಿಗೆ ಕೂತ್ಕೊಂಡಾಗಲೇ ಅವರು ಆಯಿತು ನೀವು ಹೇಳ್ತೀಯಲ್ಲ ಅದೇ ಲಾಡ್ಜಿಗೆ ಕರ್ಕೊಂಡೋಗಪ್ಪ ಅನ್ನೋ ಥರದಲ್ಲಿ ಒಂದಷ್ಟು ಬಿಸ್ನೆಸ್ಗಳಲ್ಲಿ ಈ ಹುಡುಗರುಗಳು ಮಾಡ್ತಿದ್ರು. ಓಕೆ, ಅಂದ್ರೆ ಇವರೇ ರೌಡಿಗಳು ಡೈರೆಕ್ಟ್ ಆಗಿರ್ತಿದ್ರು ಅವತ್ತು ರೌಡಿಗಳದ್ದು ಕೆಳಗಡೆ ಇರುವಂಥ ಹುಡುಗರು ಮಾಡ್ತಾರೆ. ಆ ಹುಡುಗರುಗಳು ಮಾಡ್ತಾ ಇವ್ರಿಗೆ ಆದಾಯಗಳು ಬೇಕಲ್ಲ. ಓಕೆ ಓಕೆ, ಪೂರ್ತಿ ಈ ಥರದ್ದೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಅವಾಗ ಪೂರ್ತಿ. ಇದೆಲ್ಲ ಈ ಪೇಟೆನಾಗ ಹಂಗೆ ಪೂರ್ತಿ ಈ ಥರದ ದಂಧೆಗಳೆಲ್ಲ ಪೂರ್ಣ ಆಗೋತಿತ್ತು ಸಂಪೂರ್ಣವಾಗಿ. ಅದು ಆ ಕಂಟ್ರೋಲು ಮತ್ತು ಲಾಡ್ಜ್ಗಳು ಲೋಡ್ ಮಾಡುವಂಥದ್ದು ಅವ್ರ ಪರ್ಸೆಂಟೇಜ್ಗಳು ದುಡ್ಡು ತಗೊಳ್ಳುವಂಥದ್ದು ಮತ್ತು ಯಾರನ್ನು ಮಾಡ್ತಾರಲ್ಲ ಹುಡುಗರುಗಳಿಗೆ ದುಡ್ಡುಗಳು ಕೊಡ್ತಕ್ಕಂಥದ್ದು ಈ ಕೆಲಸನ ಭಾಳ ಚೆನ್ನಾಗಿ ಮಾಡ್ತಿದ್ದ ಅವನು. ಆವಾಗ ಆ ಸಮಯದಲ್ಲಿ ಏನಾಯಿತು ಆಲ್ಮೋಸ್ಟ್ ನೈಂಟಿ ಪ್ರಾರಂಭ ಆದಂಗೆ ಆ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ನಗರಪೇಟೆಯಲ್ಲಿ ನಿಂತಲ್ಲ ಆ ಭಾಗದಿಂದ ಈ ಕಡೆ ಸೈಡ್ಗೆ ಜಾಸ್ತಿಯಾಗಿ ಕಬ್ಬನ್ಪೇಟೆ ಕಡೆಯಿಂದ ಈ ಕಡೆ ವಾಸ ಮಾಡೋದಕ್ಕೆ ಮಾರ್ವಾಡಿಗಳ ಜನಸಂಖ್ಯೆ ಬರೋಕ್ಕೆ ಶುರುವಾದರು. ಯಾವ ಕಡೆ ಸರ್? ಈ ನಮ್ಮ ಕಾಟನ್ಪೇಟೆ ಕಡೆಗೆ. ಮೊದಲು ಕಾಟನ್ಪೇಟೆ ಮತ್ತು ಈ ರಣಸಿಂಗ್ ಪೇಟೆ ಏನು ಬರುತ್ತಲ್ಲ ಕುಂಬಾರಪೇಟೆ ಕುರುಬುರ್ಪೇಟೆ ಈ ಪೇಟೆಗಳಲ್ಲಿ ಮಾರ್ವಾಡಿಗಳಿರಲಿಲ್ಲ, ಭಾಳ ಕಮ್ಮಿ ಇದ್ದರು. ಅವರು ಮ್ಯಾಕ್ಸಿಮಮ್ ಅಂದರೆ ಅವೆನ್ಯೂ ರೋಡಿಂದ ಆ ಕಡೆ ಸೈಡು ಚಿಕ್ಕಪೇಟೆ ದೊಡ್ಡಪೇಟೆ ಕಡೆ ಕಬ್ಬನ್ಪೇಟೆಯವರು ಲಾಸ್ಟ್ ಇದ್ದರು. ಅದಾದಮೇಲೆ ಈ ಸೈಡ್ಗೆ ಸಂತೋಷಪೇಟೆ ಸುಲ್ತಾನ್ಪೇಟೆ ಅಕ್ಕಿಪೇಟೆ ರಾಗಿಪೇಟೆ ಆಮೇಲೆ ಕುರುಬುರ್ಪೇಟೆ ಕಾಟನ್ಪೇಟೆ ರಾಣಾಸಿಂಗ್ಪೇಟೆ ಈ ಪೇಟೆಗಳಿಗೆಲ್ಲ ಹೌದೌದು ಈ ಎಲ್ಲ ಪೇಟೆಗಳಿಗೂ ಇವ್ರು ಬಂದು ಸೇರಿಕೊಂಡ್ರು. ಮಾರೋಡಿಗಳು ಆ ಕಡೆ ಸೈಡ್ ಕಮ್ಮಿ ಆಯ್ತಲ್ಲ ಆ ಕಾರಣಕ್ಕೆ ಈ ಕಡೆಗೆಲ್ಲ ಬಂದು ಮನೆಗಳು ಕೊಂಡ್ಕೊಳ್ಳುವಂಥದ್ದು ಮತ್ತು ಪರ್ಚೇಸ್ ಮಾಡ್ಕೊಂಡು ವ್ಯಾಪಾರಗಳು ಮತ್ತು ಅಂಗಡಿಗಳು ಜಾಸ್ತಿ ಆದಂಗೆ ನಿಧಾನಕ್ಕೆ ಬಂದು ಈಗ ಪೂರ್ಣ ಪ್ರಮಾಣದಲ್ಲಿ ನನ್ನ ಲೆಕ್ಕದಲ್ಲಿ ಒಂದು 75% ಮಾರ್ವಾರಿ ಕಮ್ಯುನಿಟಿನೇ ಆ ಭಾಗದಲ್ಲಿ ಈಗ ಉಳ್ಕೊಂಡಿದೆ ಪೂರ್ತಿ. ಮೇಲ್ಗಡೆ ಬಿಸ್ನೆಸ್ ಮಾಡಿ ಮನೆ ಇರ್ತದೆ ಕೆಳಗಡೆ ಅಂಗಡಿಗಳಿದ್ದಾವೆ ಆ ಥರ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಅಲ್ಲೆಲ್ಲ. ಇಂಥದ್ದೆಲ್ಲ ನಡೀತಾ ಇತ್ತು. ಹಂಗೆ ಮೊದಲು ಹಂಗಿರಲಿಲ್ಲ. ಆ ಭಾಗದಲ್ಲಿ 50% ಎಲ್ಲ ವ್ಯಾಪಾರ ನಡೆದ್ರೆ ಹಸುಗಳು 50% ಹಸುಗಳು ಕಟ್ಕೊಂಡಿದ್ರು ಹಾಲು ಕರೆಯುವಂಥ ಮೇಜರ್ ಹಾಲು ಕರೆಯುವಂಥ ಕೆಲಸ ಅಲ್ಲಿ ನಡೀತಾ ಇತ್ತು. ಈಗಲೂ ಆ ಪಳಿಯುಳಿಕೆ ಹಂಗಂಗೆ ಇದೆ. ಹಾಗಾಗಿ ಹಸುಗಳೆಲ್ಲ ಓಡಾಡುವಂಥದ್ದು ಹಸುಗಳು ಸಾಕಿರುವಂಥದ್ದು ಇದೆ ಅಲ್ಲೇ ಕಟ್ಟನ್ಪೇಟೆ ಮೇನ್ ಮುಖ್ಯ ರಸ್ತೆಗಳಲ್ಲೆಲ್ಲ. ಹೀಗೆ ಆ ಕುರುಬುರ್ಪೇಟೆ ರಾಜ ಯಾವಾಗ ಸತ್ತೋಗ್ಬಿಡ್ತಾನೋ ಆವಾಗ ಏನಾಗುತ್ತೆ ಕುಳ್ಳ ನಾರಾಯಣ ಅಂತ ಅವನು ಭಾಳ ಪಟ್ಟ ಶಿಷ್ಯ ಇರ್ತಾನೆ. ಓಕೆ, ಅವನು ಅಲ್ಲಿ ಅವನು ರೌಡಿನೇ. ಅವನಿಗೆ ಒಂಥರ ತಡ್ಕೊಳ್ಳೋಕ್ಕಾಗಲ್ಲ, ಇವನ್ನೇ ಹೊಡೆದಾಕ್ಬಿಟ್ರಲ್ಲ ಇವನನ್ನೇ ಹೊಡೆದ್ಬಿಟ್ರು ಅಂದರೆ ಇನ್ನು ಇವನನ್ನು ನಾವು ಯಾರ್ಯಾರು ಹೊಡೆದ್ರು ಬದುಕಿಸ್ಕೊಟ್ರೆ ನಾವು ಕಷ್ಟ ಆಗ್ತದೆ ಏನು ಮಾಡೋದಲ್ಲ ಅಂತ ಇವನೇನು ಮಾಡ್ತಾನೆ ಯಾರ್ಯಾರಲ್ಲಿ ಇಂಪಾರ್ಟೆಂಟ್ ರೋಲ್ ಮಾಡಿದ್ರಲ್ಲ ಅದರಲ್ಲಿ ಇವನು ಚಂದು ಅಂತ ಇರ್ತಾನೆ. ಈ ಕುರುಬುರ್ಪೇಟೆ ರಾಜನ್ ಮರ್ಡರ್ ಬಗ್ಗೆ ಹೇಳ್ತಾ ಇದ್ರೆ ಸರ್ ಅಲ್ಲ ಇವನು ನಮ್ಮ ಪೇಟೆನಾಗ ಅದು ಆ ಕಡೆ ಕುರುಬುರ್ಪೇಟೆ ರಾಜಂದು ಅವನು ಅಲ್ಲಿ ಮರ್ಡರ್ ಮಾಡಿಸ್ತಾರೆ ಅವರು ಆ ಇದ್ರೊಳಗಡೆ. ಇಲ್ಲಿ ಪೇಟೆನಾಗನ ಮರ್ಡರ್ನ ಆಗ್ಬಿಟ್ಟಾದ್ಮೇಲೆ ಪೇಟೆನಾಗಂಗೆ ಸಂಬಂಧಪಟ್ಟಂಥ ಹುಡುಗರುಗಳು ಮತ್ತು ಅವನು ಭಾಳ ಅಸೋಸಿಯೇಟ್ ಇದ್ದಂಥ ಯಾರು ಇವನಿದಾನಲ್ಲ ಕುಳ್ಳನಾರಾಯಣ ಇವನು ಆರ್ಗನೈಸ್ ಮಾಡ್ತಾ ಇರ್ತಾನೆ. ಮತ್ತು ಪೇಟೆನಾಗನ ಹುಡುಗರುಗಳು ಸಹ ಎಲ್ಲ ಒಟ್ಟಿಗೆ ಸೇರ್ಕೊಬಿಡ್ತಾರೆ. ಓಕೆ, ಆವಾಗ ಏನಾದರೂ ಮಾಡಿ ಕುಳ್ಳನಾರಾಯಣಗೆ ಹೊಡಿಬೇಕು. ಈಗ ಇವರೆಲ್ಲ ಜೈಲಿಗೆ ಹೋಗ್ಬಿಟ್ರು. ಕುಳ್ಳನಾರಾಯಣ ಹೊಡಿಲೇಬೇಕು, ಇವಂದೇ ಎಲ್ಲ ಇವನೇ ಮಾಸ್ಟರ್ ಮೈಂಡು, ಇವನ್ನ ಮುಗಿಸಿದ ಹೊರತು ನಾವು ಇಲ್ಲಿ ಬದುಕೋಕ್ಕಾಗೋದಿಲ್ಲ ಕಷ್ಟ ಮಾಡ್ತಾನವನು ಅಂತ ಹೇಳ್ಬಿಟ್ಟು ಅವನಿಗೆ ಸ್ಕೆಚ್ ಹಾಕೋಕೆ ರೆಡಿ ಮಾಡಿಬಿಡ್ತಾರೆ. ಹೌದು, ಅಷ್ಟೊತ್ತಿಗೆ ಏನಾಗಿರ್ತದೆ ಅವನಾಗ್ಲೇ ಇವನು ಹೋದವನು ಒಂದು ಮುರ್ಕಲ್ ವಿಜಿ
ಅಂತ ಅಲ್ಲಿಯವನೇ ಇರ್ತಾನೆ ಕಾಟನ್ಪೇಟೆ ಅವನು, ಅವನನ್ನು ಬ್ಯಾಡನ್ಪುರದಲ್ಲಿ ಮರ್ಡರ್ ಮಾಡಿಬಿಟ್ಟಿರ್ತಾನೆ ಇವನು. ಯಾರು? ಕುಳ್ಳನಾರಾಯಣ. ಕುಳ್ಳನಾರಾಯಣ ಇವನು ಚಂದು. ಚಂದು ಅಂದರೆ ಇವರು ಸೋಮನ ಅಸೋಸಿಯೇಟ್. ಇವರು ಸೋಮ ಬಿಡ್ಡ ರಾಜಶೇಖರ ಇವನ ಅಸೋಸಿಯೇಟು. ಯಾರು? ಚಂದು, ಚಂದ್ರಶೇಖರ್ ಅಲಿಯಾಸ್ ಚಂದು ಅಂದ್ಬಿಟ್ಟು ಅಂತ. ಅವನು ಯಾವಾಗ ಮುರ್ಕಲ್ ವಿಜಯ್ ಕೇಸಲ್ಲಿ ಅವ್ನು ಈಚೆ ಬರ್ತಾನೆ. ಓಕೆ. ಬಂದಾಗ ಏನಾಗುತ್ತೆ, ಇವನ್ನೆಲ್ಲ ಆರ್ಗನೈಸ್ ಮಾಡ್ತಾ ಇರ್ತಾನೆ, ಇವ್ನು ಯಾವಾಗ ಮನೆಗೆ ಬರ್ತಾನೆ ಅಂತ ಕಾಯಕ ಶುರು ಮಾಡ್ತಾರೆ. ಎರಡು ಮೂರು ಕಡೆ ಭಾಳ ಹತ್ತಿರದಲ್ಲಿ ತಪ್ಪಿಸ್ಕೊಬಿಡ್ತಾನೆ. ಯಾರು ಸರ್? ಇವನು ಯಾರು? ಚಂದು. ಚಂದು ಭಾಳ ಹತ್ತಿರದಲ್ಲಿ ಇವ್ರ ಕಡೆಯಿಂದ, ಈ ಕುಳ್ಳನಾರಾಯಣ ಗಾಣಿಗಿಂದ ತಪ್ಪಿಸ್ಕೊಬಿಡ್ತಾರೆ. ಕುಳ್ಳನಾರಾಯಣ ಗಾಣ ಹೊಡೆದೇ ಹೊಡಿತಾರೆ ಇವನಿಗೆ, ಚಂದುಗೆ ಅಂತ ಅನ್ನುವಂಥದ್ದು ಸಿಕ್ಕಾಬಟ್ಟೆ ಅಲ್ಲಿರುವಂಥವ್ರು ಎಲ್ರಿಗೂ ಗೊತ್ತಿರ್ತದೆ. ಗ್ಯಾರಂಟಿ ಈ ಸರಿ ಇವನು ಚಂದು ಹೊಡೆದಾಗ್ತಾನೆ ಕುಳ್ಳನಾರಾಯಣ, ಮತ್ತು ಪೇಟೆನಾಗಿನ ಹುಡುಗರುಗಳು ಬಿಡುವುದಿಲ್ಲ ಈ ಸರಿ ಅನ್ನುವಂಥ. ಯಾಕೆಂದರೆ ಇವರೆಲ್ಲ ಖಾಲಿನೇ ಮಾಡ್ಕೋಗ್ಬಿಟ್ಟಿರ್ತಾರೆ. ಕಾಟನ್ಪೇಟೆಯಲ್ಲಿ ಯಾರೂ ಇರಲ್ಲರು. ಈ ಕಡೆ ಎಲ್ಲ ಫುಲ್ಲು ಜೈಲಿಗೆ ಹಾಕ್ಬಿಡ್ತಾರೆ. ಒಬ್ಬೊಬ್ಬ ಒಂದೊಂದು ಕಡೆ ಬಿಸಾಕ್ಬಿಡ್ತಾ ಇರ್ತಾಗ ಜೈಲಿಗೆ, ಒಬ್ಬ ಇವನ್ನ ಬೆಳಗಾಂಗೆ ಸೋಮನ್ನ ಬಿಸಾಕ್ತಾರೆ, ಆಮೇಲೆ ಇವನು ರಾಜಶೇಖರ್ ತೊಗೊಂಡೋಗ್ಬಿಟ್ಟು ಬಳ್ಳಾರಿಗೆ ಬಿಸಾಕ್ತಾರೆ, ಆಮೇಲೆ ಇವನನ್ನ ಬಿಡ್ಡನ್ನು ತೊಗೊಂಡು ಬಿಡ್ಡ ಸಾರಿ ಬಿಡ್ಡ ಅಂತೀರಿ ಬಸ್ಸನ್ನು ತೊಗೊಂಡೋಗ್ಬಿಟ್ಟು ಬಳ್ಳಾರಿ ಜೈಲಿಗೆ ಹಾಕ್ತಾರೆ. ಹಿಂಗೆ ತೊಗೊಂಡೋಗ್ಬಿಟ್ಟು ಎಲ್ಲ ಅದಕ್ಕೆ ಕಮಾನೋಡಿದು ಅಂತ ಕರೀತಾರೆ. ಅಂದರೆ ಎತ್ತ ಬಿಸಾಕ್ಬಿಡೋದು. ಇವ್ರಿಗೊಬ್ರಿಗೊಬ್ರು ಕಾಂಟ್ಯಾಕ್ಟ್ ಇರ್ಬಾರ್ದಿಲ್ಲ, ಒಂದು ಕಡೆ ಇದ್ರೆ ಎಲ್ಲರೂ ಕಾನ್ಸ್ಪಿರಸಿ ಮಾಡ್ತಾರಲ್ಲ, ಆ ಕಾರಣಕ್ಕೆ ಜೈಲಿನಲ್ಲಿ ಕಮಾನೋಡಿದು ಅಂತ ಕರೀತಾರೆ ಬೇರೆ ಬೇರೆ ಜೈಲಿಗೆ ಎತ್ತಿ ಬಿಸಾಕೋದಕ್ಕೆ. ಹಾಗೆ ಎಲ್ಲರೂ ತೊಗೊಂಡೋಗಿ ಬಿಸಾಕ್ಬಿಟ್ಟಾಗ ಇವನು ಇವಾಗ ಬಿಡ್ಡ ಆಚೆ ಇದ್ದಾನೆ, ಬಿಡ್ಡ ಈಗ ಎಲ್ಲ ನೋಡ್ಕೋತಾವನೆ. ಬಿಡ್ಡನ್ನ ಹುಡುಕ್ತಾವ್ರೆ ಪೊಲೀಸ್ನವ್ರುಗಳು, ಯಾಕೆಂದರೆ ಬಿಡ್ಡನೇ ಇವನು ಒಬ್ಬನೇ ಹೊಡೆದ್ಬಿಟ್ರೆ ಫೈನಾನ್ಸ್ಗೆ ಹೊಡೆದ್ಬಿಟ್ರೆ ಎಲ್ಲ ಸರಿ ಹೋಗ್ತದೆ ಅಂತ ಹೇಳ್ಬಿಟ್ಟು ಅಂತ ಇವರು ಹಗಲು ರಾತ್ರಿ ಪ್ರಯತ್ನ ಪಡ್ತಾವ್ರೆ. ಅವಾಗ ಕೆ ವಿ ಕೆ ರೆಡ್ಡಿ ಅಂತ ಆಫೀಸರ್ ಇರ್ತಾರೆ ಇಲ್ಲೇ ಇದರಲ್ಲಿ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ಲಿ. ಆವಾಗ ಅದು ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್ ಅದು. ಓಕೆ. ಈಗ ಕಾಟನ್ಪೇಟೆ ಅಂತ ಆಯಿತು ಪೊಲೀಸ್ ಸ್ಟೇಷನು. ಆ ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್ ಒಳಗಡೆ ಇವ್ರು ಇರ್ತಾರೆ, ಕೆ ವಿ ಕೆ ರೆಡ್ಡಿ ಅವರು ಇರ್ತಾರೆ. ಕೆ ವಿ ಕೆ ರೆಡ್ಡಿ ಅವ್ರು ಏನು ಅಂದರೆ ಮಾತಾಡಲ್ರು, ಕೆಲಸ ಜಾಸ್ತಿ. ಓಕೆ. ಹಾಂ, ಕೆ ವಿ ಕೆ ರೆಡ್ಡಿ ಅವ್ರ ಕೈಗೆ ಸಿಗಾಕಬಿಡ್ತು ಅಂತಂದರೆ ಕೆ ವಿ ಕೆ ರೆಡ್ಡಿ ಅವರೇ ಇನ್ವೆಂಟ್ ಮಾಡಿದ್ದು ಬನಮಪ್ಪನ ಮತ್ತು ಕರೆಂಟ್ನ. ಬನಮಪ್ಪ ಅಂದರೆ, ಬರಮಪ್ಪ ಅಂತ ಅಂದರೆ ಏನು ಅಂದರೆ ಲೆದರ್ ಪೀಸ್ ಇರ್ತದೆ ಈ ಥರ ಇಷ್ಟಾಗಲ್ಲ ಈ ಥರ ಇರುತ್ತೆ, ಅದಕ್ಕೊಂದು ಹಿಡ್ಕೊಳ್ಳೋಕ್ಕೆ ಇದಿರ್ತದೆ, ಈ ಚಮಡ ಏನು ಮರದ ಪಟ್ಟಿ ಇರ್ತದೆ. ಅದನ್ನು ನೀರನ್ನ ಚೆನ್ನಾಗಿ ಹಾಕಿ ನೀರನ್ನೆಲ್ಲ ಹಾಕಿ ಅದನ್ನೆಲ್ಲ ಸ್ವಲ್ಪ ಒಂಚೂರು ಅದನ್ನು ಲೈಟಾಗಿ ಸ್ಮೂತ್ ಆಗೋ ಥರ ಇಟ್ಕೊಬಿಟ್ಟು ಇಲ್ಲಿ ಒಡಿಗೆ ಶುರುವಾದರೆ ಹಿಂದ್ಗಡೆಗೆ ಕುಂಡಿಗಳಿಗೆ ತೊಡೆಗಳಿಗೆ ಒಡಿಗೆ ಶುರುವಾಗ್ಬಿಟ್ರೆ ನೀಟಾಗಿ ಚರ್ಮನ ಹಂಗೆ ಒಂಥರ ಯಾವುದು ನಾವು ಇದನ್ನು ಪರಂಗಿಯನ್ನು ತೆಗ್ದಂಗೆ ಬಂದ್ಬಿಡುತ್ತೆ. ಅವರು ಇಂಟ್ರೊಡ್ಯೂಸ್ ಮಾಡಿದವರೇ ಅವರು. ಹಾಂ, ಈ ರೌಡಿಗಳಿಗೆ ಬರಮಪ್ಪನೇ ಇನ್ನು ಬಿಟ್ಟರೆ ಬೇರೆ ಇಲ್ಲ. ಆಮೇಲೆ ನಾವೇನು ಕಾಯಿಲ್ ಇಟ್ಕೊಂಡು ಮ್ಯಾಗ್ನೆಟಿಕ್ ನಾವೇ ಎಲೆಕ್ಟ್ರಿಕ್ ಕೊಡ್ತೀವಲ್ಲ ಲೈಟಾಗಿ ಕರೆಂಟ್ ಕೊಡುವಂಥದ್ದು ಈ ಕಿವಿಗಳಿಗೆ ಮತ್ತು ಇಲ್ಲಿಗೆಲ್ಲ ಕರೆಂಟ್ ಕೊಡುವಂಥದ್ದು ಅವರು ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅದು ಅವ್ರಿಗೆ ಸಲ್ಲುತ್ತೆ. ಅದು ಭಾಳ ವರ್ಷಗಳು ಬೆಂಗಳೂರಿನಲ್ಲಿ ನಡೀತು. ಅದಾದಮೇಲೆ ಈಗೆಲ್ಲ ಮರ್ತುಬಿಟ್ರೆ ಅದೆಲ್ಲ ಏನು ಆ ಥರದ್ದು ಏನಿಲ್ಲ. ಈಗೆಲ್ಲ ಒಂಥರ ನಮ್ಮ BCC ಲೆಂಟ್ ಇದ್ದಂಗೆ ಪೊಲೀಸ್ ಸ್ಟೇಷನ್. ರೌಡಿ ಬಂದೇ ಕೂರಿಸೋ ಅರೆಸ್ಟ್ ಮಾಡೋ ಕಳಿಸೋ ಅಷ್ಟಕ್ಕೆ ಬಂದುಬಿಟ್ಟವ್ರೆಲ್ಲ ಎದ್ರಕೋತಾವ್ರೆ. ಇಲ್ಲಿ ಬರುವಂಥ ಅಧಿಕಾರಿಗಳು ಯಾರು ಅಷ್ಟು ಧೈರ್ಯ ಮಾಡಿ ರೌಡಿಗಳಿಗೆ ಸರಿಯಾಗಿ ಎಡೆಮುರಿ ಕಟ್ಟಬೇಕಲ್ಲ. ಅವ್ರಿಗೆ ಎಡೆಮುರಿ ಅಂತ ಇತ್ತಲ್ಲ ರೌಡಿಗಳಿಗೆ, ಆ ಪದವೇ ಇಲ್ಲ ಈಗ ಹೊಟ್ಟೋಗ್ಬಿಡ್ತಾ ಇದೆ. ಯಾಕೆಂದರೆ ಒಂದು ಗಟ್ಟಿ ಇಲ್ಲ ಪೊಲೀಸ್ನವ್ರು ಬೆಂಗಳೂರು ಕಟ್ಟೋದಂದ್ರೆ ಏನು ಸರ್ ಹಿಂಗೆ ಕಟ್ಟೋದು? ಅಲ್ಲ, ಎಡೆಮುರಿ ಕಟ್ಟುವುದು ಅಂತಂದರೆ ಅವನ್ನ ಚಿಂದಿ ಚಿತ್ರಣ ಮಾಡಿಬಿಡೋದು. ಓಕೆ. ನಡೀಕಾಗೋಕ್ಕಾಗಲ್ಲ, ನಿಂತ್ಕೋಕ್ಕಾಗಲ್ಲ, ಕೂತ್ಕೋಕ್ಕಾಗಲ್ಲ, ಮ್ಯಾಜಿಸ್ಟ್ರೇಟ್ ಮುಂದೆನೂ ನಿಂತ್ಕೋಕ್ಕಾಗಲ್ಲ. ಯಾ ಜೈಲಿಗೆ ಹೋಗಿ ಬಿದ್ದೋಗ್ಬಿಟ್ರೆ ಸಾಕಲ್ಲಪ್ಪ ಅನ್ನುವಂಥದ್ದು, ಅಲ್ಲೋಗಿ ಹೆಂಗೋ ಬದುಕಬಿಡ್ತೀನಪ್ಪ ಅನ್ನೋದು, ಅದಕ್ಕೆ ಎಡೆಮುರಿ ಕಟ್ಟುವುದು ಅನ್ನೋದು. ಹಾಕ್ಬಿಟ್ಟು ಅವನು ಎಲ್ಲೂ ಉಸಿರೇ ಬಿಡಬಾರ್ದು. ಅವನು ಜೀವ ಒಂದು ಉಳಿಸ್ತಾರಲ್ಲಪ್ಪ ಈ ಮನುಷ್ಯ ಸಾಕಪ್ಪ ನನಗೆ ಅನ್ನುವಂಥದ್ದು. ಆ ಮಟ್ಟದ ಪೊಲೀಸ್ ಕೆಲಸ ರೌಡಿಗಳಿಗೆ ಮಾಡ್ತಕ್ಕಂಥದ್ದು, ಆ ಧೈರ್ಯ ಈಗ ಯಾರಿಗೂ ಇಲ್ಲವಿಲ್ಲ. ಯಾಕಿಲ್ಲ ಅಂದರೆ ಬೆಂಗಳೂರು ಸಿಟಿನಲ್ಲಿ ಅವ್ರು ಪೊಲೀಸ್ ಮಾಡಿ ಡಂಬ್ ಬರಲ್ಲ, ಅವ್ರಿಗೆ ಟಕತ್ ಬೇಕಲ್ಲ. ಬೆಂಗಳೂರು ಸಿಟಿನಲ್ಲಿ ಹಲವಾರು ಕೇಸ್ಗಳು, ಹಲವಾರು ರೌಡಿಗಳ ಜೊತೆ, ಕೋರ್ಟ್ಗಳ ಜೊತೆ, ಆಮೇಲೆ ರೌಡಿಗಳಿಗೆ ರೋಪ್ಗಳಾಕಿ, ಆಮೇಲೆ ಅವ್ರನ್ನ ಹುಡುಕಾಡಿ, ಆಮೇಲೆ ಅವರು ಏನೇನೆಲ್ಲ ಷಡ್ಯಂತ್ರಗಳು ಮಾಡ್ತಾರೆ ಅದನ್ನೆಲ್ಲ ಭೇದಿಸಿ, ಆಮೇಲೆ ಅವ್ರು ಹೊಡ್ತಕ್ಕಂಥ ಆಮಿಷಗಳನ್ನೆಲ್ಲ ಛಿಂದ್ರ ಮಾಡಿ ಯಾವುದಕ್ಕೂ ಒಪ್ಕೊಳ್ಳದೆ ಗಟ್ಟಿ ಆಗ್ತಾನಲ್ಲ ಆಫೀಸರು, ಅವನಿಂಥವ್ರಿಗೆಲ್ಲ ಎಡೆಮುರಿ ಕಟ್ಬೋದು. ಯಾರೋ ಈಗ ಬಂದವನಲ್ಲೆಲ್ಲ ಇದರಲ್ಲಿದ್ದವನು ಇದರಲ್ಲಿ ಎಲ್ಲ ಆ ಕಡೆಗೆ ಬಂದು ಬೆಂಗಳೂರು ಸಿಟಿಯಿಂದ ದಡಾರ್ ಅಂತೇಳಿ ಬಂದು ಕೂತ್ಕೊಬಿಟ್ಟಿರ್ತಾರೆ ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್. ಏನು ಗೊತ್ತಿರ್ತದೆ ಅವನಿಗೆ? ಅವ್ನಿಗೆ ಈ ಪಾಠ ಹೇಳ್ಕೊಡ್ಬೇಕಾಗ್ತದೆ ಬೆಂಗಳೂರು ಸಿಟಿದೇ, ನಾನು ಪುಸ್ತಕ ನೋಡಬೇಕು ಇಲ್ಲ ಅವನು ಯೂಟ್ಯೂಬ್ ನೋಡಬೇಕು ರೌಡಿಗಳೇನು ಕತೆ ಅಂದ್ಬಿಟ್ಟು ಅಂತ ಗೊತ್ತಾಗಲ್ಲ ಅವ್ರಿಗೆಲ್ಲ. ತಿಳ್ಕೊತಾರೆ ಬಟ್ ಆ್ಯಕ್ಷನ್ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಇಮ್ಯುನಿಟಿನೇ ಇರಲ್ವಲ್ಲ. ಒಬ್ಬ ಮನುಷ್ಯನಿಗೆ ಪೊಲೀಸ್ ಅಧಿಕಾರಿಗೆ ಗಟ್ಟಿ ಪೊಲೀಸ್ ಮಾಡಬೇಕು ಅಂದರೆ ಬೆಂಗಳೂರು ಸಿಟಿನಲ್ಲಿ 15 ವರ್ಷ ಇದ್ದರೆ ಇಮ್ಯುನಿಟಿ ಬರುತ್ತೆ ಅವನಿಗೆ. ಓಕೆ.
ಅಂದರೆ ಅವನ ಆಸೆ ಬಿಡಬೇಕು, ಬಲಾಢ್ಯ ಕೆಲಸ ಮಾಡಬೇಕು, ಆಮೇಲೆ ಕೋರ್ಟ್ಗಳಲ್ಲಿ ಸರಿಯಾದಂಥ ದಾಖಲಾತಿಗಳು ಸಲ್ಲಿಸ್ಬೇಕು ಅವ್ರ ಮೇಲೆ. ಯಾವ ಒಳಗೆ ಹೋದ ಅಂದರೆ ಮಗ ಅವ್ನ ಬೇಲ್ ಮೇಲೆ ಅವ್ನ ಕೈಗೆ ಸಿಗಾಕೊಂಡ್ರೆ ನೋ ಬೇಲ್ ಅನ್ನುವಂಥದ್ದು, ಹಿಂದೆ ನನ್ನ ಮಗ ಯಾಕೆ ಪುಟ್ಟಪ್ಪ ಕೇಸು, ಇವನು ಬೇಲ್ ಸಿಗಲ್ಲ ಕಣೆಯ. ಆ ಮಟ್ಟದ ಲಾ ಕಾನೂನು ನಾಲೆಡ್ಜ್ ಇರಬೇಕು, ನಿರಂತರವಾಗಿ ಅವ್ರಿಗೆ ಬೆನ್ನು ಬಿಡಬೇಕು. ಜೈಲಲ್ಲಿದ್ದರು ಇವ್ನ ಮಗ ಜೈಲಲ್ಲಿದ್ದರೂ ಇವನು ಏನಾರು ಮಾಡಿಸ್ತಾನಪ್ಪ ಜೈಲಲ್ಲೂ ನಮಗೆ ಏನಾರ ಬಾಲ ಬಿಚ್ಚಿದ್ರೆ ಅನ್ನುವಂಥ ಧೈರ್ಯ ಎಲ್ಲ ಬರಬೇಕು ಅಂದರೆ, ಗಟ್ಟಿತನ ಬರಬೇಕು ಅಂತಂದರೆ 15 ವರ್ಷ ನಿರಂತರವಾಗಿ ಯಾವುದಕ್ಕೂ ಒಂದು ಚೂರುಕ್ಕೂ ಆಸೆ ಪಡದೆ ಪೊಲೀಸು ನಾನು ರೌಡಿಗಳಿಗೆ ಅವ್ರನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಒಂದೇ ಒಂದು ಮೆಂಟಾಲಿಟಿ ಇಟ್ಕೊಂಡು ಮಾಡಿದ್ರೆ ಮಾತ್ರನೇ ಸಾಧ್ಯ. ಇಲ್ಲ ಅಂತಂದರೆ ಯಾರ ಕೈಲೂ ಬೆಂಗಳೂರು ಸಿಟಿನಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ. ಬಿ ಸಿ ಸಿ ಲೆಂಟ್ ಅಂತ ಕರಿತೀವಿ ಅಂದರೆ ಲೆಂಟ್ ಪೊಲೀಸ್ ಅಂದರೆ ಏನು, ಅವ್ರಿಗೇನು ಲೆಂಟಲ್ಲಿರ್ತಾರೆ, ಏ ಅಂಗಡಿ ಆ ಕಡೆ ಇಕ್ಕಪ್ಪ ಆ ಕಡೆ ಇಟ್ಕೊ, ಅವ್ನು ಹಿಂಗೆ ಆಯ್ತು ಆಯ್ತು ಕೊಡು ಕೊಡು ಈ ಥರ ಅಂದರೆ ನಿಮ್ಗೆ ಗೊತ್ತಲ್ಲ ಕಾಂಪ್ರಮೈಸಿಂಗ್ ಪೊಲೀಸ್ ಆ ಥರ ಪೊಲೀಸಿಂಗು ಅಂಥದನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಅದು ಹಂಗಾಗಲ್ಲ ಬೆಂಗಳೂರು ಸಿಟಿನಲ್ಲಿ. ಬೆಂಗಳೂರು ಸಿಟಿನಲ್ಲಿ ಬಡ್ಡಿಂಗ್ ರೌಡ್ನೆ ಕರ್ಬ್ ಮಾಡಿ ಬಿಸಾಕ್ಬಿಡ್ಬೇಕು. ಬೆಳೆಯವರೆಗೂ ಬಿಟ್ಟಿದ್ರೆ ಏನು ಪ್ರಯೋಜನ ಆಗಲ್ಲ. ಬೆಳೆಸ್ಕೊಂಡು ಎ ರೌಡಿ ಶೀಟು ಬಿ ರೌಡಿ ಶೀಟ್ ಅಂತ ಬೆಳೆಸ್ಕೊಂಡು ಅವ್ರನ್ನೆಲ್ಲೂ ಅವ್ರನ್ನೆಲ್ಲರೂ ಪೆರೇಡ್ ಮಾಡಿಕೊಂಡು ಏಯ್ ನಾಳೆ ನೋಡೋರು ಹಿಂಗೆ ಮಾಡ್ತೇನೆ ನಿನಗೆ ನಾಳೆ ಹಿಂಗೆ ಮಾಡಿದ ಹಾಗೆ ಹೀಗೆ ಅಂತ ಯಾರೂ ಬರಲ್ರು. ಎಲ್ಲ ಪಾಪ ಅಲ್ಲಿ ಕೊತ್ತಂಬರಿ ಸೊಪ್ಪು ಸೇಬುಹಣ್ಣು ಈರುಳ್ಳಿ ನುಗ್ಗೆಕಾಯಿ ರಸ್ತೆನಲ್ಲಿ ಮಾರ್ತಾರಲ್ಲ ಅವ್ರು ಬಂದು ನಿಂತ್ಕೋತಾರೆ ಆಯಿತು ಸ್ವಾಮಿ ಅಂತ. ಅವ್ರು ಯಾರೂ ರೌಡಿಗಳೇ ಅಲ್ಲ. ಯಾವುದೋ ಕಾಲದಲ್ಲಿ ಗಂಡ ಹೆಣ್ತೀನೋ ಅವನು ಏನು ಅಕ್ಕಪಕ್ಕದವನು ಏನೋ ಅಂಗಡಿಗೆ ಹಿಂಗೆ ತಳ್ಳಿಬಿಟ್ಟು ಒಂದು ಕೇಸ್ ಮಾಡಿಬಿಟ್ಟು ರೌಡಿ ಶೀಟ್ ಮಾಡಿಬಿಟ್ಟಿರ್ತಾರೆ. ಇನ್ನು ಉಳಿದದ್ದು ಬೇಕಾಗಿರ್ತಕ್ಕಂಥ ರೌಡಿಗಳು ಯಾರೂ ಬೆಂಗಳೂರು ಸಿಟಿನಲ್ಲಿ ಕರೀಲಾರು, ಕರೀಕಾಗಲ್ಲ. ಕರ್ರೆ ಟ್ರಾನ್ಸ್ಫರ್ ಆಗ್ಬಿಡ್ತಾನೆ ಅವನು. ಅವ್ರನ್ನೆಲ್ಲರೂ ಮಾಡುವಂಥ ಹಲಕ ಕೆಲಸ ಮಾಡುವಂಥವ್ರೆಲ್ಲ ಪೊಲಿಟೀಷಿಯನ್ಗಳು ಜೋಲ್ಟಲ್ಲಿರ್ತಾರೆ. ಅವ್ರನ್ನ ಕರೆಯುವಷ್ಟು ಶಕ್ತಿನೇ ಇಲ್ಲ ಅವ್ರಿಗೆ. ಅವ್ರು ಯಾರೂ ಬರಲ್ರು, ಅವ್ರು ಯಾರೂ ಸಿಕ್ಕೋದಿಲ್ಲ ಇವ್ರಿಗೆ. ಅವ್ರೇನೋ ದಂಧೆ ಮಾಡ್ಕೊಂಡು ಎಲ್ಲೆಲ್ಲೋ ಮಾಡ್ಕೊಂಡು ಮಾಡ್ತಾಯಿರ್ತಾರೆ ಅವರು. ಯಾರು ಫೋನ್ ಹೊಡೆದ್ರೆ ಸಕ್ಕನೆ ಯಾರೋ ಪೊಲೀಸ್ ಅವ್ರಿಗೆ ಹೇಳ್ತಾನೆ, ಪೊಲೀಸು ಸರ್ ಏಯ್ ಇದು ತಿಮ್ಮ ಕಾಳೆ ಎಲ್ಲ ಇದೆಯಾ, ಏ ತಿಮ್ಮ ಎಲ್ಲಿದೆಯೋ ಸರ್, ಇಲ್ಲಿ ಕೊತ್ತಂಬರಿ ಸೊಪ್ಪು ಮಾಡ್ತಾ, ಏ ಬಾಯಿ ಬೇಗ ಸಾಹೇಬ್ರು ಕರಿತಾ ಇದ್ದಾರೆ. ಏನೋ ಸರ್ ನೋಡಿ ಸರ್ ಎಲ್ಲ ರೌಡಿಗಳು. ಪುನಃ ನಾಳೆ ಬೆಳಗ್ಗೆ ಎಲ್ಲ ಅಂಗಡಿ ಹತ್ರ ಅವ್ನು ಕೂತಿರ್ತಾನೆ, ಅವ್ನು ಹೂವಾಗ ಇವ ಮಾರ್ಕೊಂಡು ಅದು ಇದು ಏನಾದರೂ ಇಡ್ಲಿ ಪಡ್ಲಿ ಅದು ಇದು ಸಣ್ಣ ಗಾಡಿ ಇಟ್ಕೊಂಡು ಅಂಥವರೆಲ್ಲ ಓಡ್ಬರೋದು ಗುಂಪು ಕಟ್ಕೊಂಡು. ಎ ಕ್ಲಾಸ್ ಅವ್ರು ಒಬ್ಬರು ಬರಲ್ರು. ಎ ಕ್ಲಾಸ್ ಅವ್ರು ಬರಬೇಕು ಅಂದರೆ 15 ವರ್ಷ ಯಾವನು ಮಾಡಿರ್ತಾನಲ್ಲ ಗಟ್ಟಿ ಪೊಲೀಸು ಅಂಥವ್ನು ಕರ್ ಅಂಥವ್ನು ಹೇಳಿದ್ರೆ ಮಾತ್ರ ಬರ್ತಾರೆ. ಬತ್ತಿಯಾ ಇಲ್ಲ ಮಗನೇ ನಿನಗೆ ಹಾಂ ಇಡ ಹೊಡಿಲ್ಲ ಅಂದರೆ ಬರ್ತಾರಾಗ, ಹೊಡಿಲ್ಲ ಇಡಾನ ಅಂದರೆ ಸಾಕು ಎದ್ದೋ ಬಿದ್ದೋ ಓಡ್ ಬಂದ್ಬಿಡ್ತಾರೆ. ಅಷ್ಟು ಗಟ್ಟಿತನ ಬರಬೇಕು ಅಂದರೆ ಗಟ್ಟಿ ಪೊಲೀಸ್ ಮಾಡಬೇಕು ಎಲ್ಲ ಬಿಟ್ಟು, ಇಲ್ಲಾಂದ್ರೆ ಆಗಲ್ಲ, ಕೆಲಸ ಆಗಲ್ಲ. ಆ ಕಾರಣಕ್ಕೋಸ್ಕರನೇ ಪೊಲೀಸಿಂಗಲ್ಲಿ ಬೆಂಗಳೂರು ಸಿಟಿ ಟ್ರೈನಿಂಗ್ ಸೆಂಟರ್ ಆಗೋದಲ್ಲ, ಆ ಥರ ಮಾಡ್ಕೋಬಾರ್ದು. ಅದು ನಿಜವಾಗ್ಲೂ ಅನ್ಯಾಯ ಆ್ಯಕ್ಚುಲಿ ಬೆಂಗಳೂರಿಗೆ. ಕರೆಕ್ಟ್. ಅವ್ರೇನೇ ಹೇಳ್ಕೊಳ್ಳಿ ಸಾವಿರ ಹೇಳ್ಕೊಳ್ಳಿ, ಪೊಲೀಸ್ ಆಫೀಸರ್ಗಳು ಜಾಸ್ತಿ ದಿವಸ ಇದ್ದುಬಿಟ್ರೆ ತಿಂದಾಕ್ಬಿಡ್ತಾರೆ, ರೌಡಿಗಳ ಜೊತೆ ಶಾಮೀಲ್ ಆಗ್ಬಿಡ್ತಾರೆ, ಆಮೇಲೆ ಎಲ್ಲ ಅವರೇ ಸೇರ್ಕೊಬಿಟ್ಟು ಅವರೇ ಯುನೈಟ್ ಆಗಿಬಿಟ್ಟು ಎಲ್ಲರಿಗೂ ಬಲಿ ಹಾಕ್ಬಿಡ್ತಾರೆ, ಪೂರ್ಣ ಎಲ್ಲರೂ ಪಾತಕ ಲೋಕದ ಒಳಗಡೆ ಹೋಗ್ಬಿಡ್ತಾರೆ ಅಂತ ತಿಳ್ಕೊಂಡು ಆ ಕೆಲವಷ್ಟನ್ನೆಲ್ಲ ನೀವು ಅವರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಈ ಚೀಫ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರುಗಳಿಗೆ ಹೋಗಿ ಊತ್ತಾರಲ್ಲ ಕಿವಿಗೆ, ಆನಂದ್ ಮಕ್ಕಳು ಡೇಂಜರು ಆ್ಯಕ್ಚುಲಿ, ದೇ ಆರ್ ದ ರಿಯಲ್ ಡೇಂಜರ್ ನಮ್ಮ ಅವರು. ಅವ್ರದ್ದು ಊದಿ ಏ ಬೆಂಗಳೂರು ಸಿಟಿನಲ್ಲಿ 5 ವರ್ಷ ಕಡ ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಾಯಿರಲಿ, ಹಂಗಲ್ಲ. ಬೆಂಗಳೂರು ಸಿಟಿಗೆ ಬರಬೇಕು ಅಂತಂದರೆ IAS IPS ಎಕ್ಸಾಮಿನೇಷನ್ ಪಾರ್ಸಸ್ ತಾಕತ್ ಬೇಕು ಇಲ್ಲಿಗೆ ಬರಬೇಕು ಅಂದರೆ, ಅಂಥವ್ರನ್ನ ತೊಗೊಬಂದು ಇಲ್ಲಿಗೆ ಹಾಕಬೇಕು. ಸುಮ್ಮನೆ ಯಾರ್ಯಾರೋ ಕೆಲಸಕ್ಕೆ ಬರೆದವರೆಲ್ಲ ಗೊಬ್ಬರ ಮಾಡ್ಕೊಂಡು ತಿನ್ನೋನ್ನೆಲ್ಲ ತೊಗೊಂಡು ಬೆಂಗಳೂರು ಸಿಟಿಗೆ ಹಾಕೋಬಿಟ್ರೆ ನಿಮ್ಗೆ FIR ಹಾಕಲ್ರು. ಹಾಂ, ಹೋಗಿ ಬೆಳಗ್ಗೆ ಸಾಯಂಕಾಲ ತನಕ 2 ದಿವಸ ಸೈಕಲ್ ತುಡಿದು FIR ಹಾಕಲ್ರು. ಮೊನ್ನೆ ಕೋರ್ಟ್ ಕೂಡ ಈ ಬಗ್ಗೆ ಪೊಲೀಸರು FIR ಸರಿ ಹಾಕ್ತಾ ಇಲ್ಲ, ಚಾರ್ಜ್ ಶೀಟ್ ಸರಿ ಮಾಡೋಕ್ಕೆ ಬರ್ತಾ ಇಲ್ಲ, ಇವರು ಜಾಗಕ್ಕೆ ಹೋಗಲ್ಲ, ಇವರು ಪೋಸ್ಟ್ ಮಾಡ, ಈ ಥರದ ಒಂದಷ್ಟು ಅಬ್ಸರ್ವೇಷನ್ ಮಾಡಿದೆ ಸರ್. ಹೌದು, ಅಲ್ಲ ಏನಾಗ್ತದೆ ಅಂದರೆ ಒಂದು ಕೆಲಸದ ಒತ್ತಡ ಅಂತ ಹೇಳಿದ್ರೆ ನಮ್ಮಷ್ಟು ಮುಟ್ಟಾಡ್ರು ಬೇರೆಯವರಿಲ್ಲ ಸರ್. ಏನು ಅದರಲ್ಲೂ ಏನು ಅಂಥ ಪೊಲೀಸ್ ಕೆಲಸ ಏನು ಕೆಲಸವೇ ಇರಲ್ಲ, ಅದೆಲ್ಲ ಸುಮ್ಮನೆ ನಾವು ಸುಮ್ಮನೆ ಬ್ಯುಸಿ ಅಂದ್ಕೊಳ್ಳೋದೇ ಹೊರತು ಅಲ್ಲಿ ಎಲ್ಲೋ ಬಂದೋಬಸ್ಕ್ ಹೋಗ್ತೀವಿ, ಸುಮ್ಮನೆ ಅಲ್ಲಿ ನಿಂತಿರ್ತೀವಿ, ಪೊಲೀಸವ್ರು ಮಾಡ್ತಾರೆ, ಅದು ಎಲ್ಲೋ ನಿಂತಿರ್ತಾರೆ, ಒಂಚೂರು ಬೆವರು ಬರೆಸ್ಕೊಳ್ಳಲ್ರು ಆಫೀಸರ್ಗಳು, ಅಂಥ ಕಳ್ಳರುಗಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಇಲ್ಲ ಅಂತೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುವಂಥವ್ರು ಇರ್ತಾರೆ ಒಂದಷ್ಟು ಗುಂಪು, ಅಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕಲ್ಲ. ಕಳ್ಳರಿಗೆ ಹಂಗೆ ಜಾಸ್ತಿ ಆಗೋಗ್ಬಿಟ್ರೆ ಗತಿ ಹೆಂಗೆ ಮಾಡೋದು? ಕರೆಕ್ಟ್. ಹ್ಞೂ, ನೀವು ಹಳ್ಳಿಗಳ ಕಡೆ ಹೋಗ್ಬಿಡಿ, ಒಂದು FIR ಹಾಕ್ಸ್ಬಿಡಿ ನೋಡೋಣ, ನೀವು ಅದೇ ಚೆನ್ನಾಗಿ ತಿನ್ಬಿಡಿ, ತಿಂದಾದ್ಮೇಲೆ ನಿಮ್ಗೆ ರಕ್ತ ಬರಲಿಲ್ಲ ಅನ್ನಿ ಅಕಸ್ಮಾತು, ಅವನೇನೋ ಹೊಡಿಗೆ ಬಂದಾಗ ನೀವು ತಳ್ಬಿಡಿ, ಅವನೆಲ್ಲೋ ಅಕಸ್ಮಾತ್ ಬಿದ್ದೆ ಅಂದ್ರೆ ಅದರಿಂದ ತರ್ಚ್ಕಿಟ್ಕೊಂಡ್ರ ಅವ್ನು ಅವ್ನು ಯಾವನ್ಗಾರ ಅವ್ನು ಆ ಕಡೆ ಅವ್ನು ಯಾವನು MLA PA ಏನು ರೀ ಇವ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ಅವ್ರ ಮೇಲೆ ಎಲ್ಲ ನೋಡ್ರಿ ಏನು ರೀ ಇದು ಅಂತ ಹೇಳಿದ್ರೆ ಇವನ್ನೆಲ್ಲ ಕೇಸ್ ದಬ್ ಮಾಡ್ಕೊಂಡು ಎತ್ಕೊಬಿಡ್ತಾರೆ ಹಳ್ಳಿನಲ್ಲಿ. ಹಳ್ಳಿ ನಾವು ನೋಡಿದ್ದೀನಲ್ಲ, ತುಂಬ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ ಜನ ಎಲ್ಲ, ನಾನು ನೋಡ್ತೀನಲ್ಲ ಅಲ್ಲಿರುವಷ್ಟು ಅಧ್ವಾನ
ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ಆಗ್ತಕ್ಕಂಥದ್ದು, ಆತ್ಮಸಾಕ್ಷಿಗೆ ವಿರೋಧವಾಗಿ ಪೊಲೀಸ್ ಕೆಲಸ ಮಾಡ್ತಕ್ಕಂಥದ್ದು ಬೆಂಗಳೂರು ಸಿಟಿನಲ್ಲಿ ಕಮ್ಮಿ. ಸ್ವಲ್ಪ ಎಲ್ಲ ಅಟ್ಲೀಸ್ಟು ಇಲ್ಲಿ ಉಳಿಸ್ಕೊ ಇಲ್ಲಿ ಬಂದಾದಮೇಲೆ ಅಧಿಕಾರಿಗಳಿರ್ತಾರೆ, ಡೈರೆಕ್ಟ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಇಮಿಡಿಯೇಟಾಗಿ ಹೋಗ್ಬಿಡ್ತಾರೆ. ಬಟ್ ಅಲ್ಲೆಲ್ಲ ನೀವು ಮಾತಾಡೋಂಗೆ ಇಲ್ಲ, ಅಲ್ಲಿ ಯಾವ ಪಾರ್ಟಿ ಇತ್ತು ಆ ಪಾರ್ಟಿ ಪರವಾಗೇ. ಇನ್ನೊಂದು ಪಾರ್ಟಿಯವರು ಸತ್ರು ಮಗಂದು ಅವ್ರದ್ದು, ಅದಕ್ಕೆ ಅವ್ರು ಇನ್ನೊಂದು ಸಾರಿ ಆ ಸರ್ಕಾರ ಬರೋವರೆಗೂ ಕಾಯ್ತಾನೆ, ಎಲ್ಲ ಸಹಿಸ್ಕೊಂಡು ಕಾಯ್ತಾರೆ ಅವರು. ಅದಕ್ಕೋಸ್ಕರನೇ ಬದನಾಮ್ ಮಾಡಿಬಿಟ್ಟಿರೋದು ಪೊಲೀಸವ್ರನ್ನ, ಯಾರೂ ನಂಬಲ್ರು. ಕರೆಕ್ಟ್. ಒಂಥರ ಬಾಲಿದಂಗೆ ಯಾರು ಬರ್ತಾರೆ, ಟೀಮು ಇಟ್ಕೋತಾರೆ, ಓದಿತಾ ಇರ್ತಾನೆ. ಅದರಿಂದ ಆಚೆ ಬರಬೇಕಲ್ಲ ನಾವು, ಮೊದಲು ಆಚೆ ಬರಬೇಕು ಅಂದರೆ ಭಾಳ ಗಟ್ಟಿ ಇರಬೇಕು, ಎಲ್ಲ ಟಾಪ್ ಟು ಬಾಟಮ್ ಗಟ್ಟಿ ಇರಬೇಕು. ಓಕೆ. ಈ ಚೇಂಜ್ ಆಗ್ಬಿಡೋಣ ಬಿಡಿ, ಅಧಿಕಾರ ಕೊಟ್ಟಿಲ್ಲ ಅಂದರೆ ನಾನು ಇರಲ್ಲ ರೀ ಹೋಗ್ತೀನಿ, ಅದು ಬರಬೇಕಲ್ಲ ಎಲ್ರಿಗೂ. ಟಾಪ್ ಟು ಸಿಕ್ಬಿಟ್ರೆ ಸಾಕಲ್ಲಪ್ಪ, 3 ವರ್ಷ ಗೂಟ ಹೊಡ್ಕೊಂಡಿದ್ದು ಹಂಗೋ ನಾನು ಜೀವನ ಮಾಡ್ಕೊಂಡು, ಹಂಗಾಗಲ್ಲ ಅದು, ಇದಾಗಲ್ಲ ಆಗಲ್ಲ, ಮುಗೀತು, ಇದಾಗೋದಿಲ್ಲ, ಮಾಡೋಕ್ಕಾಗೋದಿಲ್ಲ. ಟ್ರಾನ್ಸ್ಫರ್ ನಾವು ಮಾಡ್ತೀವಿ, ಮುಗಿದ ನೀವು ಕೈ ಹಾಕೋಕೆ ಹೋಗಬೇಡಿ, ನಾನು ಚೇಂಜ್ ಮಾಡ್ತೀರಾ ಮಾಡಿ, ಇನ್ನೊಬ್ಬನ ಹಾಕೋದಿರ ಹಾಕ್ಕೊಳ್ಳಿ, ಒಂದು 5-4 ಜನ ಮಾಡಿಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ, ಅದು ನಡೆಯಲ್ವಲ್ಲ, ಅದು ನಡೀಬೇಕಲ್ಲ. ಗಟ್ಟಿತನ ಬೇಕು ಅಂತ ಅಂದರೆ ಅಂಥವ್ರು ಇದ್ದಾರೆ, ತುಂಬ ಜನ ಬಂದು ಹೋದರು, ಸುಮಾರು ಜನ ಎಲ್ಲ ಅಧಿಕಾರಿಗಳೇ ಹಿಂಗಿದ್ರೆ ಇರ್ತೇನೆ, ಇಲ್ಲ ಅಂದರೆ ಬೇಕಾಗಿಲ್ಲ ಅನ್ನುವಂಥವ್ರು ತುಂಬ ಜನ ನಾವು ನೋಡಿದ್ದೀವಿ, 31 ಸರ್ವಿಸಲ್ಲ. ಅದು ಆ ಥರದ ಗಟ್ಟಿತನ ಎಲ್ಲ ಬೇಕಲ್ಲ. ಆ ಗಟ್ಟಿತನ ಇದ್ದಾಗ ಇವ್ರ ಕೆಳಗಡೆ ಈ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲೇ ಪ್ಯಾರಲಲ್ ಅಡ್ಮಿನಿಸ್ಟ್ರೇಷನ್ ಆಗ್ಬಿಡುತ್ತೆ ಇವ್ರು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ವಾಪಸ್ ನಾವು ಬರೋಣ ಈಗ ಅಲ್ಲಿಗೆ. ಆಗ ಏನಾಗೋದು, ಈ ಯಾವಾಗ ಈ ಒಂದು ಕುಳ್ಳನಾರಾಯಣ ಹೊಡಿಲೇಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಬಿಟ್ಟು ಎಲ್ಲ ರೆಡಿ ಮಾಡ್ಕೊಡ್ತಾರೆ. ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಒಬ್ಬ ಏನು ಮಾಡ್ತಾನೆ, ಒಬ್ಬ ಪ್ರಮೋದ್ ಅಂತಿರ್ತಾನೆ, ಯಾರ ಜೊತೆ, ಇವನು ಚಂದ್ರಶೇಖರ್ ಇಲ್ಲಿಯ ಚಂದ್ರ ಜೊತೆ. ಈ ಚಂದ್ರ ಜೊತೆ ಅವನು ಪ್ರಮೋದ್ ಇರುವಂಥ ಅವನು ಏನು ಮಾಡ್ತಾನೆ, ಪ್ರಮೋದ್ ಹೆಂಗೆ ಅಂದರೆ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಯಲ್ ಕುಮಾರ್. ಅವನು ಅವರಪ್ಪ ಒಂದು ಓಮ್ ಕ್ರಿಯೇಷನ್ಸ್ ಅಂತ ಒಂದು ಕ್ಲಬ್ ನಡೆಸ್ತಾ ಇರ್ತಾನೆ, ಇಲ್ಲಿ ತ್ರಿಭುವನ್ ಥಿಯೇಟ್ರ್ ಬರುತ್ತೆ ನೋಡಿ, ಅದ್ರ ಎದುರುಗಡೆ ಮೇಲ್ಗಡೆ. ಅವನು ಎಲ್ರಿಗೂ ಸ್ವಲ್ಪ ಸಪ್ಲೈಯರ್, ಅವನು ಎಲ್ಲ ಜಯರಾಜ್ಗೆ ಕೊತ್ವಾಲ್ಗೆ ಎಲ್ಲರಿಗೂ ಆಟ ಆಡಿಸೋ ಮನುಷ್ಯ ಅವನು. ದುಡ್ಡು ಕೊಡೋದು ಸಖತ್ತದು. ಓಮ್ ಕ್ರಿಯೇಷನ್ಸ್ ಅಂದರೆ ನಂಬರ್ 1 ಬ್ಲೂಸ್ ಬಿಟ್ಟರೆ ಬ್ಲೂಸು ಇವೆರಡೂ ಕಾಂಪಿಟೀಷನ್ ಆಗ ಬೆಂಗಳೂರು ನಗರದಲ್ಲಿ ಕ್ಲಬ್ಗಳು. ಇದು ಇವನು ಇವನು ಆ್ಯಕ್ಚುಲಿ ಬಂದು ದೇ ಆರ್ ಫ್ರಮ್ ಈಸ್ ಫ್ರಮ್ ಮರ ಇವನು ಬಿಹಾರಿ. ಅವನು ಭಾಳ ವರ್ಷಗಳಲ್ಲೇ ಬಂದು ಇಲ್ಲಿ ಉಳ್ಕೊಂಡಿದ್ದ. ಅವನು ಮಗ ಒಬ್ಬ ಇರ್ತಾನೆ ಅವನು ಪ್ರಮೋದ್ ಅಂತ. ಅವನು ಚಂದು ಭಾಳ ದೋಸ್ತಿ ಇವನು. ಆ 2-3 ಸಾರಿ ಇವ್ರಿಗೆ ಗಲಾಟೆ ಮಾಡಿದಾಗ ಇವ್ರನ್ನೆಲ್ಲ ಕರ್ಕೊಂಡೋಗಿ ಕ್ಲಬ್ ಹತ್ರ ಗಲಾಟೆ ನಡೀತಾವಲ್ಲ, ಅದಕ್ಕೆ ಇವನು ಸ್ವಲ್ಪ ಕರ್ಕೊಂಡು ಹೋಗೋದು, ಪ್ರೊಟೆಕ್ಷನ್ ಮಾಡುವಂಥದ್ದು ಅವ್ನು ಬೇಕಾಗಿರ್ತದೆ. ಚಂದು ಅವ್ರ ಅಪ್ಪನೂ ಹಂಗೆ ಪಟ್ಟಿಂಗನೂ ಸಹ, ಅವ್ನ ಪೊಲೀಸ್ ಅಧಿಕಾರಿಗಳು ಎಲ್ಲ ಥರವಾದಂತಹ ದಂಧೆಗಳ ವೀರರೆಲ್ಲ ಅವ್ರಿಗೆ ಪರಿಚಯ ಇದ್ದರು. ಎಂಥ ಅವ್ರನ್ನ ಬೇಕಾದ್ರೂ ಸೆಟ್ ಮಾಡಿ ಬಿಸಾಕ್ಬಿಡ. ಅವನ ಹತ್ರ ಒಳ್ಳೆಯ ಸ್ಪ್ಯಾನರ್ ಇಟ್ಕೊಂಡಿದ್ದ, ಯಾರು ಬೇಕಾದ್ರೂ ಒಂದು ಮರ್ಡರ್ ಕೇಸಲ್ಲೇ ಫಿಟ್ ಮಾಡಲಿಲ್ಲ ಅವ್ನ ಮಗನಿಗೆ. ಹಾಂ, ಈಗ ನಡೀತಾ ಇರ್ತದೆ. ಮಾಡಿದಾಗ ಏನು ಮಾಡ್ತಾರೆ, ಏನು ಮಾಡೋದಲ್ಲ ಇವಾಗ, ಈ ಹೊಡೆದೆ ಹೊಡಿತೀನಿ ಕಾಯ್ಕೊಡ, ಏನಾದರೂ ಮಾಡಿಬಿಟ್ಟು ಕುಳ್ಳನಾರಾಯಣಗೆ ಆರಿಸ್ಬಿಡೋಣ. ಈಗ ಮುರ್ಕಲ್ ವಿಜಯ್ ಹೊಡೆದಾಕಿದ್ರು, ವಸಂತ ಹೋದ, ಪೇಟೆನಾಗ ಹೋದ, ಈಗ ನೆಕ್ಸ್ಟ್ ಕುಳ್ಳನಾರಾಯಣ, ಕುಳ್ಳನಾರಾಯಣಗೆ ಹಾಕ್ಬಿಡೋಣ ಅಂತ ಕಾಯ್ದ್ರು. 1 ದಿವಸ ಕಾಯ್ದ್ರು, 2 ದಿವಸ ಕಾಯ್ದ್ರು, ಕಾಯ್ಕೊಂಡು ವಾಚ್ ಮಾಡ್ತಾನೆ ಅವರೇ, ಏಟಿಗೆ ಸರಿಯಾಗಿ ಸಿಗ್ತಾ ಇಲ್ಲ. ಆಮೇಲೆ 1 ದಿವಸ ಏನಾಗೋಯ್ತು, ಅಲ್ಲಿ ಮುರುಗುನ್ ಟೆಂಪಲ್ ಬರುತ್ತೆ ಕಾಟಂಪೇಟೆ ಒಳಗಡೆ, ಆ ಕಡೆಯಿಂದ RX ಗೊತ್ತಲ್ಲ, RX ಅಂಡ್ರೆಡ್ ಬಂದ. ಬಂದ ತಕ್ಷಣನೇ ಅವನು ಭಾಳ ದಾದ, ಅವನು ಕುಳ್ಳನಾರಾಯಣ, ಅವನು ಓಕೆ, ಅವನೊಬ್ಬನೇ, ಯಾರನ್ನೂ ಜೊತೆನಲ್ಲಿ ಕೂರ್ಸ್ಕೊಳ್ಳಲ್ಲ. RX ಅಂದ್ರೆ ಇವನು ಕುಳ್ಳನಾರಾಯಣ. ಓಕೆ, ಅವನು RX ಇರುತ್ತೆ, ಅವನ ಹತ್ರ RX ಇರುತ್ತೆ. ಬಂದದ್ದೆ ಅಲ್ಲಿ ಮುರುಗನ್ ದೇವಸ್ಥಾನ ಹತ್ರ ಒಂದು ದೊಡ್ಡ ಹಂಸ ಹಾಕಿರ್ತಾರೆ. ಯಾಕೆ ಹಂಸ ಹಾಕಿರ್ತಾರೆ ಅಲ್ಲಿ ಅಂತಂದರೆ, ಈ ಮೊದಲೇನಾಗ್ತಾ ಇತ್ತು, ಈ ಗುಡ್ಸ್ ಎಡ್ರವರು ಬರುತ್ತೆ ನೋಡಿ, ಅದು ಅದರೊಳಗಡೆಯಿಂದ ಜನ ಟ್ರೈನ್ಗೆ ಆ ಕಾಂಪೌಂಡ್ ನೆಗೆದು ಈಚೆ ಇದೆ ದಡಾನ ರಸ್ತೆಗೆ ಓಡ್ ಬಂದ್ಬಿಡೋದು. ಈ ಕಾರಣಕ್ಕೆ ಅಲ್ಲಿ ಬಿದ್ದು ಆಕ್ಸಿಡೆಂಟ್ಗಳಾಗುವ ಜಾಸ್ತಿ, ನೆಗೆದ್ಬಿಟ್ಟು ರಸ್ತೆಗೆ ಬಂದ್ಬಿಡೋರು. ಅವಾಗ ಬರ್ತಾಯಿರೋ ಗಾಡಿಗಳು ಆಕ್ಸಿಡೆಂಟ್ ಆಗ್ಬಿಡು. ಅದಕ್ಕೆ ಏನು ಮಾಡಿಬಿಟ್ಟಿದ್ರು, ದೊಡ್ಡದ ಉದ್ದಕ್ಕೂ ದೊಡ್ಡ ಎತ್ತರಕ್ಕೆ ಬರುವಂಥ ಗಾಡಿಗಳು ಸ್ಲೋ ಬರಲಿ ಅಂತ ಹೇಳ್ಬಿಟ್ಟು ಅಂತ ಪೊಲೀಸವ್ರುಗಳನ್ನ ದೊಡ್ಡದು ಹಂಸ ಹಾಕ್ಸ್ಬಿಟ್ಟಿದ್ರಲ್ಲಿ. ಈಗ ಮೊನ್ನೆ ತೆಗೆದ್ರೆ ಆ್ಯಕ್ಚುಲಿ ಭಾಳ ದೊಡ್ಡ ಹಂಸ ಇತ್ತು ಅಲ್ಲಿ. ಓಕೆ ಓಕೆ. ಅಲ್ಲಿ ಬಂದಾಗ ಅವನು ಏನೇ ಮಾಡಿದ್ರು ನಿಲ್ಲಿಸಲೇಬೇಕು, ಅಲ್ಲಿ ನಿಧಾನ ಮಾಡಲೇಬೇಕು. ಅಲ್ಲಿ ಕರೆಕ್ಟಾಗಿ ಒಂದು ಕಾಯ್ಕೊಂಡು ಕುಳ್ಳನಾರಾಯಣನ ಕಾಯ್ಕೊಂಡು ಕೂತ್ಕೊಬಿಟ್ರು ಅಲ್ಲಿ. ಯಾರು ಕೂತ್ಕೊಂಡ್ರೆ ಸರ್? ಇವನು ಯಾರು, ಚಂದು, ಆಮೇಲೆ ಇವ್ನು ಪ್ರಮೋದ್, ಆಮೇಲೆ ಇನ್ನೊಂದು 4-5 ಹುಡುಗರುಗಳೆಲ್ಲ ಸೆಟ್ ಮಾಡ್ಕೊಂಡಿದ್ರು. ಅವ್ರನ್ನೆಲ್ಲ ಯಾರು ಬ್ಲ್ಯಾಕ್ ಟಿಕೆಟ್ ಮಾಡ್ತಾರಲ್ಲ ಥಿಯೇಟ್ರ್ನಲ್ಲಿ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ರೆಡಿ ಮಾಡ್ಕೊಂಡು ಎಲ್ಲ ಹಿಂಗೆ ನಾವು ಬಂದಾಗ ಅಟ್ಯಾಕ್ ಮಾಡಿದಾಗ ಹಾಕ್ಬೇಕು ನೀವೆಲ್ಲ, ಏನಾದರೂ ಅವ್ನ ಕಡೆ ಹುಡುಗರುಗಳಿದ್ದು ಕವರ್ ಮಾಡ್ಕೊಬಿಟ್ರೆ ಮೋಟರ್ ಸೈಕಲ್ಲಿ ನೀವು ಅವ್ರಿಗೆ ಹಾಕ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದು ಕಾಯ್ಕೊಂಡು ಕೂತ್ಕೊಂಡು ಮುರುಗನ್ ದೇವಸ್ಥಾನ ಹತ್ರ ಹಂಸ ಹತ್ರ. ಕರೆಕ್ಟಾಗಿ ಬಂದ ಅವನು ಬೆಳಗ್ಗೆ 8:00. ಬಂದ ತಕ್ಷಣ ಬಂದ ನೋಡ್ದ ಅವನು ಕುಳ್ಳನ, ಏನೋ ಕುಳ್ಳ ಇಲ್ಲಿ ನಿಂತಿದ್ಯಾ, ಏನು ಸಮಾಚಾರ,
ಅಂದ್ರೆ ಇವನ್ ದಾದಾ ಇವನು ಇವ್ನ ಸ್ಟೈಲ್ ಬಿಡಲ್ಲ ಅವನು. ಚಂದುಗೆ ಕೇಳ್ತಾನ ಕುಳ್ಳನಾರಾಯಣ ಚಂದು ಬರ್ತಾನಲ್ಲ ಬಂದಾಗ ಅವ್ನು ಬರ್ತಾನೆ ಅಡ್ಡ ಬರ್ತಾನಲ್ಲ ಬಂದಾಗ ನಿಂದ ಏನ್ ಕತೆ ನಿಂದು ಏನು ಏನು ಇಲ್ಲಿದೆಯಲ್ಲ ಅಂತ ಅವನು ಕೇಳ್ತಾನೆ ಕುಳ್ಳನಾರಾಯಣ ಚಂದುನಿಗೆ. ಇವನು ಹೇಳ್ತಾನೆ ಮಗ ಸಾಯಿ ಕಡಗಾಲದಲ್ಲೂ ನನ್ನ ಮಗನೇ ನೀನು ಈಗ ಡ್ರಾಪ್ ಆಗ್ತೀಯಲ್ಲೋ ನೀನು ಅಂತ ಹೇಳ್ತಾನೆ. ಹೇಳ್ತಾ ಇದ್ದಂಗೆ ಇಮ್ಮಿಡಿಯೇಟಾಗಿ ಅವ್ನು ಪ್ರಮೋದ್ ಬಂದದ್ದು ಏನು ಮಾಡ್ತಾನೆ ಹಿಂಗೆ ಹಾಕ್ಬಿಟ್ಟು ಒಂದೇ ಸಾರಿ ಹೊಡೆದು ಬಿಡ್ತಾನೆ. ಈ ಕಟಾರಿ ಬರುತ್ತಾ ಗೊತ್ತಲ್ಲ, ಈ ಕುರ್ಪಿ ಅಂತ ಟಿಬೆಟಿಯನ್ ಕುರ್ಪಿ ಬರುತ್ತಲ್ಲ ಹಾಕಿ ಹಿಂಗೆ ಹೊಡೆದು ಒಂದು ಫುಲ್ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೂ ಮೇನ್ ಕತ್ತರಿಸ್ಬಿಡ್ತಾನೆ. ಹಾಕಿ ಆಮೇಲೆ ಇಮ್ಮಿಡಿಯೇಟಾಗಿ ಇವನು ಇವನ ಹತ್ರ ಒಂದು ಇರ್ತದಲ್ಲ ತಗೊಂಡು ಚುಚ್ಚಿ ಕೆಳಗಡೆ ರಸ್ತೆಯೆಲ್ಲ ಬಿಸಾಕ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಕುಳ್ಳನಾರಾಯಣಂಗೆ ಹೊಡೆದು ಬಿಟ್ಟವ್ರೆ ಅಂತ ಅನ್ನುವಂಥ ವಿಚಾರ ಸ್ಪಾಟ್ ಔಟ್. ಆಮೇಲೆ ಇವರೆಲ್ಲ ಓಡೋಗ್ಬಿಡ್ತಾರೆ ಅಲ್ಲಿ ಇಲ್ಲಿ ಎಲ್ಲೋ ಎಲ್ಲೆಲ್ಲೋ ಹೋಗ್ತಾರೆ, ಅಲ್ಲೊಂದಷ್ಟು ದಿವಸ ಎಲ್ಲ ತಪ್ಪಿಸ್ಕೋತಾರೆ ಎಲ್ಲ. ಕುಳ್ಳನಾರಾಯಣ ಅವನು ಹೊಡೆದಾಕ್ಬಿಟ್ಟಾದ್ಮೇಲೆ ಇವನು ಒಂಥರ ಈ ಭಾಗಕ್ಕೆ ಅವನು ಯಾರು ಚಂದು ಮತ್ತು ಪ್ರಮೋದ್ ಇವರು ಭಾಳ ಇದಾಗ್ಬಿಡ್ತಾರೆ. ಯಾವ ಮಟ್ಟಕ್ಕೆ ಇವನಿಗೆ ಕಾಂಟ್ಯಾಕ್ಟ್ ಬಂದ್ಬಿಡ್ತದೆ ಅಂತ ಅಂದರೆ ಆವಾಗಲೇ ಎಲ್ಲ ಇವನು ಯಾರಪ್ಪ ಅವನು ಇಷ್ಟೊಂದು ಗಟ್ಟಿಗ ಅಂತ ಅನ್ನುವಂಥದ್ದನ್ನ ಆ ಕಡೆಯಿಂದ ಆ ಭಾಗದಲ್ಲಿ ಏನು ಬೆಂಗಳೂರು ನಾರ್ತು ಮತ್ತು ಬೆಂಗಳೂರು ವೆಸ್ಟ್ ಕಡೆ ಮಾಡ್ತಾಯಿದ್ರು ರೌಡಿಸಮ್ನ ಯಾರು ಕೊರಂಗು ಅವನ ಟೀಮೆಲ್ಲ ಚಂದಕ್ಕೆ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಆಮೇಲೆ ಈ ಕಡೆ ಸೈಡ್ ತಿಮ್ಮೇನಹಳ್ಳಿ ಜೈ ಇದು ಗೋವಿಂದರಾಜನಗರದ ಕಡೆ ತಮ್ಮಯ್ಯ ಟೀಮ್ ಇತ್ತಲ್ಲ ಅದು ಮತ್ತು ಇವ್ರದ್ದು ನಾಯಿ ಗೋವಿಂದ ಟೀಮ್ ಅವರೆಲ್ಲ ಇವನು ಸಪೋರ್ಟ್ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಇವ್ ಯಾರ ಅವ್ನು ಇಂಥ ಪಂಟ್ರ ಮಗ ಕುಳ್ಳನಾರಾಯಣಿಗೆ ಹೊಡೆದವನೇ ಅಂದರೆ ಇವನು ಇವನೇನು ಕಮ್ಮಿ ಇಲ್ಲಪ್ಪ ಅವನು ಅಂತ ಅಂದ್ಬಿಟ್ಟು ಅಂತ ಆಗ ರೌಡಿಸಮ್ ಏನಾಗುತ್ತೆ ಅಂದರೆ ಒಂಥರ ಈ ಬಾಟಮ್ ಲೆವೆಲ್ಗೆ ಹೋಗಿ ಶುರು ಆಗ್ಬಿಡ್ತದೆ. ಓಕೆ ಓಕೆ ಅಷ್ಟೊತ್ತಿಗೆ ಯಾಕೆ ಬಾಟಮ್ ಲೆವೆಲ್ಗೆ ಹೋಗಿ ಶುರು ಆಗ್ತದೆ ಬಡ್ಡಿಂಗ್ ರೌಡಿಗರಿಗೆ ಶುರು ಆಗ್ತದೆ ಅಂತಂದರೆ ಅಷ್ಟೊತ್ತಿಗೆ ಇವನು ಹವ ಜಾಸ್ತಿ ಆಗಿರುತ್ತೆ. ಯಾರ್ದು ಸೋಮಂದು ಸೋಮ ಕಾಲೇಜ್ ಸ್ಟೂಡೆಂಟ್ ಅಂತೆ, ಸೋಮ ಹಿಂಗಂತೆ, ಸೋಮ ಹಂಗಂತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ನು ಸೋಮನ ಬಗ್ಗೆ ಸಿಕ್ಕಾಬಟ್ಟೆ ಅವನು ಈ ಥರ ದೊಡ್ಡ ಮಂತನದಿಂದ ಬಂದಂತೆ, ಅವ್ನು ರೌಡಿ ಆಗದೆ ರೌಡಿ ಮಾಡಿಬಿಟ್ರಂತೆ, ಅವನು ರೌಡಿಸಮ್ ಬೇಕಾಗಿರಲಿಲ್ವಂತ ಅವನಿಗೆ. ಇದನ್ನು ಯಾವಾಗ ಈ ಥರದ್ದೆಲ್ಲ ಬರೋಕ್ಕೆ ಶುರುವಾಗ್ತು ಅವಾಗ ಬಡ್ಡಿಂಗ್ ರೌಡಿಗಳೆಲ್ಲ ಅವ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಒಂಥರ ಹೀರೋ ಥರ ಮಾತಾಡೋಕ್ಕೆ ಶುರುವಾದರು. ಅಂದರೆ ತುಂಬ ಮೀಡಿಯಾಗಳಿಲ್ಲ ಏನಿಲ್ಲ, ಆದರೆ ಅವನ ಬಗ್ಗೆ ಸಣ್ಣ ಪತ್ರಿಕೆಗಳು ಬರೀದು, ಪತ್ರಿಕೆಗಳು ಓದೋದು, ಅವನೊಂಥರ ಇವನೇ ಒಂಥರ ಈ ಸೆಲ್ಫ್ ಇಮೇಜ್ ಕ್ರಿಯೇಟ್ ಮಾಡ್ಕೊಬಿಟ್ಟ. ಯಾರು ಸಣ್ಣ ಹುಡುಗರುಗಳು ಮತ್ತು 18-19-20 ಇಯರ್ಸ್ ಅಂದರೆ ಈ ರೌಡಿಗಳಲ್ಲಿ ಗ್ಲಾಮರಸ್ ಅಂತ ಅನ್ಸೋದು ಅಂದರೆ ನೋಡಿದ್ರೆ ನಾನು ಆಗ್ಬೇಕಪ್ಪ ಈ ಥರ ಅಂತ ಅನ್ಸೋ ಥರ ಮಾಡಿದ್ದು ಡೆಡ್ಲಿ ಸೋಮನ್. ಹೌದು ಅಂದರೆ ಆ ಮಟ್ಟದಲ್ಲಿ ಅವನಿಗೆ ಫೋರ್ಸ್ ಕೊಟ್ಕೊಂಡು ಹೋಗಿ ಸ್ಟಾರ್ಟ್ ಮಾಡಿಬಿಟ್ರು. ಅಷ್ಟೊತ್ತಿಗಾಗಲೇ ಅವನು ಅರೆಸ್ಟ್ ಆಗಿ ಜೈಲ್ಗಿದ್ದಾನೆ. ಕುಳ್ಳನಾರಾಯಣ ಸತ್ತಗಳೂ ಅವನು ಅಲ್ಲಿದ್ದ, ಓಕೆ ಬಿಡ್ಡಾಚೆ ಇದ್ದಾನೆ ಇದ್ರ ಈ ಕೇಸಲ್ಲಿ. ಆಮೇಲೆ ಏನಾಗೋಯ್ತು ಯಾವಾಗ ಈ ಮರ್ಡರ್ ಆಗೋಗ್ಬಿಡ್ತು, ಇವರು ಸಿಕ್ಕಾಬಟ್ಟೆ ಅಲ್ಲೇ ಕೆ ವಿ ಕೆ ರೆಡ್ಡಿಯವರಿದ್ದರು ಹುಡುಕಿ ಸಾಕು ಇದಾಗ್ಬಿಡ್ತಾರೆ. ಏನು ಮಾಡೋದು, ಭಾಳ ಹುಡುಕಾಡ್ತಾರೆ ಇವ್ರನ್ನ ಕುಳ್ಳನಾರಾಯಣಗೂ ಮತ್ತು ಇವ್ರಿಗೆ ಆಂಧ್ರಾಗೆ ಚೇಸ್ ಮಾಡ್ತಾರೆ, ಅಲ್ಲೆಲ್ಲ ನ್ಯಾರೋದಲ್ಲಿ ಎಸ್ಕೋಪ್ ಆಗ್ತಾರೆ. ತಮಿಳ್ನಾಡಲ್ಲಿ ಚಿತ್ತೂರಲ್ಲೆಲ್ಲ ಶೆಲ್ಟರ್ ಕೊಡಿಸ್ಕೊಡ್ತಾನೆ ಅವನು ಜೈಲಲ್ಲಿ ಇದ್ದಂಗೆ, ಅದನ್ನೆಲ್ಲ ಮ್ಯಾನೇಜ್ ಇವ್ನು ಬಿಡ್ಡ ಮಾಡ್ತಾ ಇರ್ತಾನೆ ಇವ್ರಿಗೆಲ್ಲರೂ ಎಸ್ಕೇಪ್ ಆದಾದಮೇಲೆ ಅವನಿಗೆ. ಹೀಗಾಗಿ ಎಲ್ಲ ಸುಮಾರು ಹೆಚ್ಚು ಕಡಿಮೆ 3 ತಿಂಗಳು ನಿದ್ರೆ ಮಾಡಲ್ಲ. ಅಂದರೆ ಬರ್ಬೇರಿಯನ್ ಮರ್ಡ್ರು ಒಂದು ಆ ಥರ ಪೇಪರ್ಗಳೂ ಸಹ ಹೀಗೆ ಒಂದರಿಂದ ಆಗೋಕ್ಕೆ ಶುರುವಾಗ್ತಾ ಇರ್ತಾವಲ್ಲ ಲೀಡಿ ರೌಡಿಗಳು ಆ ಥರ ಬರೀಕ್ಕೂ ಪ್ರಾರಂಭ ಆಗಿಬಿಡ್ತವೆ. ಕುಳ್ಳನಾರಾಯಣ ಆದಮೇಲೆ ಏನಾಯ್ತೆ, ಒಂದು ರೌಡಿಸಮ್ಗಳದು ಒಂಥರ ಶಾಕ್ ಎಲ್ಲ ಬಡ್ಡಿಂಗ್ ರೌಡಿಗಳ ಕಡೆಗೆ ಹೋಗಕ್ಕೆ ಪ್ರಾರಂಭ ಆಗ್ಬಿಡ್ತದೆ. ಸೋಮನ ಒಂದು ಇನ್ಫ್ಲೂಯೆನ್ಸ್ಗಳು ಬರೋಕ್ಕೆ ಶುರು ಆಗ್ತದೆ. ಮತ್ತು ಕುಳ್ಳನಾರಾಯಣಂದು ಸಿಕ್ಕಾಬಟ್ಟೆ ಒಂದು ಮರ್ಡ್ರದ್ದು ಯಾವಾಗಿದ ತಕ್ಷಣ ಚಂದುದು ಕರೆಂಟ್ ಪಾಸ್ ಆದಂಗೆ ಆಗ್ಬಿಡ್ತದೆ. ಚಂದ್ರಶೇಖರ್ ಇಲ್ಲ ಚಂದುದು ಏನೇ ಅವನು ಕುಳ್ಳನಾರಾಯಣಿಗೆ ಹೊಡೆದಿರುವಂಥವ್ನು ಇವನು ಎಂತಾನೇ ಅವನು ಪಂಟ್ರಿ ಇವನು ಅಂತ ಅನ್ನುವಂಥದ್ದು ಒಂದು ವೇವ್ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಡ್ತದೆ. ಸೊ ಇದರಲ್ಲಿ ಎರಡು ವಿಚಾರಗಳು ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಒಂದು ಸರ್ ಹೇಳಿದ್ದು ಕೆ ವಿ ಕೆ ರೆಡ್ಡಿ ಅವರು ಪೊಲೀಸ್ ಆಫೀಸರು ಇಂಟ್ರೊಡ್ಯೂಸ್ ಮಾಡಿದ ಎರಡು ಮೆಥಡ್ಗಳ ಬಗ್ಗೆ ಹೇಳಿದರು. ಆಮೇಲೆ ಗಟ್ಟಿ ಪೊಲೀಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು. ಬೆಂಗಳೂರಲ್ಲಿ ಗಟ್ಟಿ ಪೊಲೀಸ್ ಮಾಡಬೇಕಂದ್ರೆ ಏನು ಕ್ವಾಲಿಟಿಗಳಿರಬೇಕು ಅನ್ನೋದ್ರ ಬಗ್ಗೆ. ಮೂರನೇ ವಿಚಾರ ಕುಳ್ಳನಾರಾಯಣ ಮರ್ಡರ್ ಮಾಡಿದಂಥ ವಿಚಾರ ಮತ್ತು ಅದು ಹೇಗೆ ಒಂದು ಸಂಚಲನ ಸೃಷ್ಟಿ ಮಾಡ್ತು ಅಂಡರ್ವರ್ಲ್ಡಲ್ಲಿ ಅನ್ನೋದ್ರ ಬಗ್ಗೆ ಹೇಳಿದರು. ಮತ್ತು ಲೈಟಾಗಿ ಒಂದು ಇಂಟ್ರೊಡ್ಯೂಸ್ ಮಾಡಿರುವಂಥ ಕ್ಯಾರೆಕ್ಟರ್ ಅಂತಂದರೆ ಆಲ್ರೆಡಿ ಇದ್ದಾನೆ ಅವನು, ಆಲ್ರೆಡಿ ಈ ಒಂದು ಮರ್ಡರ್ ಕೇಸಲ್ಲಿ ಜೈಲಿಗೆ ಕೂಡ ಹೋಗಿದ್ದಾನೆ. ಅದು ಡೆಡ್ಲಿ ಸೋಮನ್ ಒಂದು ಇಮೇಜ್, ಆ ಒಂದು ಇಮೇಜ್ ಹೆಂಗೆ ಬೂಸ್ಟ್ ಆಯಿತು ಅನ್ನೋದು ಸಿನಿಮಾಗಳು ಬಂದಿರೋದು ಅದೇ ಕಾರಣದಿಂದ ಅಂತ ಅನ್ಸುತ್ತೆ ನನಗೆ, ಅದೇ ಕಾರಣಕ್ಕೆ. ಸೊ ಈ ಎಲ್ಲ ವಿಚಾರಗಳನ್ನ ಈಗ ನಾವು ಮಾತಾಡಿದ್ದೀವಿ. ಸೊ ಈ ನೆಕ್ಸ್ಟ್ ಏನಾಗುತ್ತೆ, ಚಂದನ್ ಕಥೆಯಲ್ಲಿ ಹೋಗುತ್ತೆ, ಡೆಡ್ಲಿ ಸೋಮನ್ ಕ್ಯಾರೆಕ್ಟರ್ ಎಲ್ಲಿ ಹೋಗುತ್ತೆ, ಮತ್ತು ಈ ಒಂದು ಸಂಚಲನ ಏನು ಸೃಷ್ಟಿಯಾಗಿದೆ ಅದು ಎಲ್ಲಿಗೆ ಮುಟ್ಟುತ್ತೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ಮಾತಾಡೋಣ ಅಂತ ಹೇಳ್ತೇವೆ. ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಸರ್. ತುಂಬ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್.
ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಬೆಂಗಳೂರು. ಪ್ರಶ್ನೆಗಳಿದ್ರೆ, ಅನುಮಾನಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು, ನಮಸ್ಕಾರ. ಬೆಂಗಳೂರು ಅಂಡರ್ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ? ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ? ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ. ಥ್ಯಾಂಕ್ ಯು.